ವಿವಿಧ ರಂಗಗಳಲ್ಲಿ ಅಪ್ರತಿಮ ಸಾಧನೆಗೈದವರನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮ ಲಯನ್ಸ್ ಕ್ಲಬ್ನ ವಾರ್ಷಿಕೋತ್ಸವದ ವಿಶೇಷ. ಅದರಂತೆ ಈ ಬಾರಿ ಆರಿಸಿಕೊಂಡಿರುವುದು ಪತ್ರಿಕಾ ರಂಗ. ಪತ್ರಿಕೆಯವರನ್ನ ಇಂಗ್ಲಿಷ್ನಲ್ಲಿ ವಾಚ್ ಡಾಗ್ಸ್ ಆಫ್ ದಿ ಡೆಮಾಕ್ರಸಿ ಅಂತ ಕರೀತಾರೆ. ಈ ಪತ್ರಿಕಾ ರಂಗ ಆಳುವವರು ದಾರಿ ತಪ್ಪಿದಾಗ ಅವರು ತಪ್ಪನ್ನ ಪೇಪರ್ನಲ್ಲಿ ಬರೆದು ಜನಗಳಿಗೆ ಗೊತ್ತಾಗುವ ಹಾಗೆ ಮಾಡಿ ಅಂತವ್ರನ್ನ ಸರಿದಾರಿಗೆ ತರುತ್ತೆ. ಹೀಗೆ ಮಾಡಕ್ಕೆ ಹೋದಾಗ ಪೇಪರ್ನವರಿಗೆ ಸ್ನೇಹಿತರುಗಳು ಹುಟ್ಟುಕೊಳ್ತಾರೆ, ಅದೇ ರೀತಿ ಶತ್ರುಗಳು ಹುಟ್ಟುಕೊಳ್ತಾರೆ. ಪ್ರಭಾವ ಇರುವ ವ್ಯಕ್ತಿ ಮೇಲಂತೂ ಪೇಪರ್ನಲ್ಲಿ ಬರೀಬೇಕು ಅಂದ್ರೆ ತುಂಬಾನೇ ಧೈರ್ಯ ಬೇಕಾಗುತ್ತೆ. ಅಂತ ಧೈರ್ಯ ಸ್ಥೈರ್ಯ ಚಾಣಾಕ್ಷತನ ತುಂಬಿರೋ ತನಿಖಾ ವರದಿಗಾರ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಮಿಸ್ಟರ್ ಶೌರಿ ಅವರನ್ನ ಈ ಬಾರಿ ನಾವು ಸನ್ಮಾನಿಸುತ್ತಿರೋದು ನಮ್ಮನ್ನ ನಾವೇ ಸನ್ಮಾನಿಸಿಕೊಂಡಂತೆ. ಮಾನ್ಯ ಶೌರಿ ಅವರು ವೇದಿಕೆಗೆ ಬಂದು ಸನ್ಮಾನಿತರ ಕುರ್ಚಿಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಹೊನ್ನಯ್ಯನವರು ಹೋಟೆಲ್ ಹೈಡ್ರೀಮ್ಸ್ ಅಲ್ಲಿ ನಡೆಸುತ್ತಿದ್ದ ವೇಶ್ಯಾವಾಟಿಕೆಯನ್ನು ಬಯಲು ಮಾಡಿ ಅವರ ರಾಜೀನಾಮೆಗೆ ಕಾರಣರಾದ ವೀರ ಈ ಶೌರಿ. ಕಿಡ್ನಿ ಕಣ್ಣುಗಳನ್ನು ಕಳ್ಳತನ ಮಾಡಿ ಗಲ್ಫ್ ದೇಶದವರಿಗೆ ಮಾರುತ್ತಿದ್ದ ಡಾಕ್ಟರ್ ದಯಾನಂದ್ ಹಗರಣವನ್ನು ಬೆಳಕಿಗೆ ತಂದದ್ದು ಮಿಸ್ಟರ್ ಶೌರಿ. ಸಂತೆಕೊಪ್ಪಳಿನ ಸ್ವಾಮಿ ಸಂಗಮಾನಂದ ಅವರು ಮಕ್ಕಳಿಲ್ಲದವರಿಗೆ ಅನುಗ್ರಹ ಮಾಡಿಸುವುದಾಗಿ ನಂಬಿಸಿ ಸಂಗಮಿತ್ರಿ ಎನ್ನುವ ಹೆಂಗಸಿನ ಸೀರೆ ಸೆಳೆಯುತ್ತಿದ್ದಾಗ ಕೇರೆ ಮಾಡದೆ ನೇರವಾಗಿ ಫೋಟೋ ತೆಗೆದು ಪತ್ರಿಕೆಯಲ್ಲಿ ಪ್ರಕಟಿಸಿದ ಶೂರ ಈ ಶೌರಿ. ಶೌರಿ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಅಂತ ನನಗೇ ಗೊತ್ತಿರಲಿಲ್ಲ. ಹೀಗಿರುವಾಗ ನಾನು ಮಾಡಿದ ಸಾಧನೆನ ಜ್ಞಾಪಕ ಇಟ್ಕೊಂಡು ಲಿಸ್ಟ್ ಮಾಡಿ ನನ್ನ ಸನ್ಮಾನಿಸಿ ನನಗೆ ಇಷ್ಟೊಂದು ಭಾರ ಹೊರಿಸಿರು ಈ ಸಂಸ್ಥೆಗೆ ನಾನು ಆಭಾರಿ ಆಗಿದ್ದೇನೆ. ಇದನ್ನ ನನ್ನ ತಾಯಿ ನೋಡಿದ್ರೆ ಜಯ
ಕಾಣಿಸುತ್ತದೆ ಎಂದು ಗುಂಪು ಗುಂಪು ಎಷ್ಟೋದನ್ನು ನಾನು ಕಂಡೆ. ಕಪ್ಪುಕಟ್ಟಿನಲ್ಲಿ ಒಳಗೆ ಮುಗ್ಧವೆಂದು ಮಕ್ಕ ಕಂಡು ಶ್ರೀರಭಂಗ ಮಾಡುತ್ತಾರೆ. ಹೀನ ಕಂಡೆ ಸನ್ಮಾನ ಬಹುಮಾನ ಪಡೆದೆ. ಜೈ ಅನ್ನಮ್ಮ ಅನ್ನ ಜೈ ಅನ್ನಮ್ಮ ಜೈ ಅನ್ನಮ್ಮ ಅಮ್ಮ ಜೈ ಜೈ ಅನ್ನಮ್ಮ. ಇಲ್ಲಿ ಮಗನ ಸಾಧನೆ ಕಂಡು ಅಲ್ಲಿ ಜೈ ಅನ್ನಮ್ಮ ಅಮ್ಮ ಜೈ ಜೈ ಅನ್ನಮ್ಮ. ಮೆದುಳುಗಳು ಕನಸಲ್ಲೇ ಕರಿಹೋದು ಅಂದ್ರೆ ನಾನು ಸುತ್ತ ಕಂಡಿದ ಕನಸ ಅಲ್ದೆ ಮತ್ತಿನ್ನೇನು ಅಲ್ವೋ? ಯಾವುದೇ ಒಂದು ದುಡಿಮೆ ಮಾಡಿ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ಯಾ. ಇಷ್ಟೆಲ್ಲ ಇದ್ರು ಆ ಪತ್ರಕರ್ತ ಆಗಿ ಹುಚ್ಚಾಕು ನಿಂಗೆ. ಅಮ್ಮ, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಹೆಸರು ಎಲ್ರು ಸಂಪಾದನೆ ಮಾಡಕ್ಕಾಗಲ್ಲ. ತನಿಖಾ ವರದಿಗಾರ, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಶೌರಿ ಅಂದ್ರೆ ಲಂಚಕೋರ್ ಮಂತ್ರಿಗಳು, ಭ್ರಷ್ಟ ಅಧಿಕಾರಿಗಳು ನಡಿಗೆ ಸಾಯ್ಬೇಕು. ಯಾರೇ ಭ್ರಷ್ಟಾಚಾರ ಮಾಡೋದಕ್ ಮುಂಚೆ ಶೌರಿ ಎಲ್ಲಿ ಕಂಡಿಡಿದು ಬಿಡ್ತಾನೋ, ಎಲ್ಲಿ ಪೇಪರಲ್ಲಿ ಪ್ರಿಂಟ್ ಮಾಡಿಬಿಡ್ತಾನೋ, ಎಲ್ಲಿ ಜನಗಳ ಮೇಲೆ ತಿರುಗುವ ಮಾಡಿಬಿಡ್ತಾನೋ ಅಂತ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರಬೇಕು. ಈ ಶೌರಿ ಒಂದು ಲೇಖನ ಬರೆದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ ಅಂತ ಜನಗಳು ಕೊಂಡಾಡಬೇಕು. ಆಗ್ಲಿ ಆಗ್ಲಿ ಅಮ್ಮ, ನಾನು ಹುಟ್ಟಿದಕ್ಕೂ ಸಾರ್ಥಕ, ಅದೇ ನನ್ನ ಕನಸಮ್ಮ. ಆ ಕನಸು ಯಾವತ್ತೂ ನನಸಾಗದು. ಇವತ್ತು ಚೂಬಾಣ ಪತ್ರಿಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಆದರ್ಶ, ಕನಸು, ಕಲ್ಪನೆಗಳು ಎಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಕನಸು ಕಲ್ಪನೆ ಎಲ್ಲ ಮೆಚ್ಚಬೇಕಾದ್ದೇ ಮಿಸ್ಟರ್ ಶೌರಿ. ಆದ್ರೆ ಪತ್ರಕರ್ತನಾಗೋನಿಗೆ ಕೆಲವು ಮುಖ್ಯವಾದ ಅರ್ಹತೆಗಳಿರಬೇಕಾಗುತ್ತೆ. ಆ ಅರ್ಹತೆಗಳು ನನ್ನಲ್ಲಿದೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಯಾವುದೇ ಕೆಲಸ ಒಪ್ಪಿಸಿದ್ರು, ನನ್ನ ಪ್ರಾಣ ಒತ್ತಿ ಇಟ್ಟಾದ್ರೂ ಆ ಕೆಲಸ ಮಾಡ್ತೀನಿ. ಭ್ರಷ್ಟ ಅಂತ ಕಂಡುಬಂದ ವ್ಯಕ್ತಿ ಎಷ್ಟೇ ಪ್ರಭಾವಿತನಾದರೂ ಅದು ಯಾವುದಕ್ಕೂ ಕೇರ್ ಮಾಡದೆ ಧೈರ್ಯವಾಗಿ ಅವರ ಅಕ್ರಮಗಳನ್ನ ಹೊರಗಿಡ್ತೇನೆ. ಅದೆಲ್ಲ ಒಂದು ಕಡೆ ಇದ್ರೂ ಪತ್ರಕರ್ತನಾಗೋನಿಗೆ ಅತಿ ಮುಖ್ಯವಾಗಿ ಇರಬೇಕಾದ್ದು ಸಮಯ ಪ್ರಜ್ಞೆ. ಗುಡ್ ಮಾರ್ನಿಂಗ್ ಸರ್. ಸಮಯ ಪ್ರಜ್ಞೆ ಅಂತ ಹೇಳ್ತಾ ಇದ್ದಲ್ಲ, ಟೈಮ್ಗೆ ಸರಿಯಾಗಿ ಹ್ಯಾಕ್ ಬಂದ್ಲು ನೋಡು. ಇವಳು ಪೂರ್ಣಿಮಾ, ನಮಸ್ಕಾರ. ನಾನೇ ಇನ್ಫ್ಲುಯೆನ್ಸ್ ಮಾಡಿ ರಿಪೋರ್ಟರ್ ಕೆಲಸ ಕೊಡಿದ್ದೆ. ಯಾವ್ದಾದ್ರು ಮಿನಿಸ್ಟರ್ದು ಇಂಟರ್ವ್ಯೂ ತಗೊಂಡ ಅಂತಂದ್ರೆ ಚಿಟಿಕೆ ಚಿಟಿಕೆ ಹೊಡೆಯುವಷ್ಟಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಇಂಟರ್ವ್ಯೂ ಮುಗಿಸ್ಕೊಂಡ್ ಬಂದಿರ್ತಾಳೆ. ಸಚ್ ಅನ್ ಇಂಟೆಲಿಜೆಂಟ್ ಗರ್ಲ್. ಈ ರೀತಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಸಿಎಂ ಏನು, ಪಿಎಂ ಆದ್ರೂ ಸರಿ. ಎಲ್ಲಾ ಕೆಲಸ ಬಿಟ್ಟು ಇವ್ರ ಮುದ್ದಾದ ಪ್ರಶ್ನೆಗಳ ಉತ್ತರ ಹೇಳ್ತಾ ಇವ್ರ ದೇಹದ ಸಿರಿನ ಆಸ್ವಾದನೆ ಮಾಡ್ತಾ ದಿವಸ ಪೂರ್ತಿ ಇಂಟರ್ವ್ಯೂಲೇ ಕಳೆದು ಬಿಡ್ತಾರೆ. ಕನ್ನಡದಲ್ಲಿ ಮಾತಾಡೋದಂತ ಕಲೀರಿ. ಇಲ್ಲದೆ ಇದೆ ಕನ್ನಡದ ಜನ, ಇದ್ಯಾವ ತೇಮ್ಸ್ ನದಿ ನೀರು ಕುಡಿದಿರೋ ಗಿರಾಕಿ, ಕಾವೇರಿ ನೀರು ಮೈಗೆ ಸರಿ ಬರಲ್ಲ ಅನ್ಕೊಂಡು ಬಟ್ಟೆನೆಲ್ಲ ಕರಿಚಿ ಕನ್ನಡದ ಬಾಟನ್ ಸುತ್ತಿ ಸೀದಾ ಇಂಗ್ಲೆಂಡ್ಗೆ ರಫ್ತು ಮಾಡ್ಬಿಡ್ತಾರೆ. ರೇ ಮಿಸ್ಟರ್ ಶೌರಿ, ನೀವು ಏನ್ ಮಾತಾಡ್ತಿದ್ರಿ ಅನ್ನೋ ಜ್ಞಾನ ಆದ್ರೂ ಇದೆಯಾ ನಿಮಗೆ? ಖಂಡಿತ ಇದೆ ಸರ್.
ನನಗೆ ಅನಿಸಿದ್ನ ನೇರವಾಗಿ ಎದಾಗೆದ್ದಾಗ ಹೇಳೋದೆ ಪತ್ರಕರ್ತನ ಕರ್ತವ್ಯ. ಅಂದ್ರೆ ನೀವ್ ಹೇಳೋದು ಹುಡುಗಿ ಶ್ರೀಮಂತ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಪತ್ರಕರ್ತರಾದರೂ ತಮ್ಮ ಲೇಖನಿಯಿಂದ ಬರವಣಿಯಿಂದ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಹೊರತು ಈ ರೀತಿಯೆಲ್ಲ ಡ್ರೆಸ್ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲ. ರಾಜಕಾರಣದ ಆಧಾರದ ಬಗ್ಗೆ ಬರೆಯುವ ನಾವು, ಸಿನಿಮಾದಲ್ಲಿ ಬರೋ ಆರಾಮಿಕತೆ ಅಶ್ಲೀಲತೆ ಬಗ್ಗೆ ದಪ್ಪ ದಪ್ಪ ಅಕ್ಷರಗಳಲ್ಲಿ ಸಮರ ಮಾಡೋ ನಾವು ಮೊದಲು ಗಂಭೀರವಾಗಿ ಡ್ರೆಸ್ ಮಾಡೋದು ಕಲಿಬೇಕು ಸರ್. ಸರ್, ಪತ್ರಕರ್ತರ ಆದವರು ಬರೀ ಬೇರೆಯವ್ರನ್ನ ವಿಮರ್ಶೆ ಮಾಡೋದು ಅಷ್ಟೇ ಅವನ ಕರ್ತವ್ಯ ಅಲ್ಲ ಸರ್, ತನ್ನ ಆತ್ಮ ವಿಮರ್ಶೆನೂ ಕರ್ತವ್ಯ. ಫ್ಯಾಂಟಾಸ್ಟಿಕ್, ಇನ್ಮೇಲೆ ನಾನು ಏನೇ ಮಾಡಿದ್ರು ನಿಮ್ ಹತ್ರ ಪಾಠ ಹೇಳಿಸ್ಕೊಂಡೇ ಮಾಡ್ತೀನಿ. ಬರ್ತೀನಿ ಸರ್, ಸಿಎಂ ಇಂಟರ್ವ್ಯೂಗೋಸ್ಕರನೇ ಕಾಯ್ತಾ ಇರ್ತಾರೆ. ಓಕೆ ಮಿಸ್ಟರ್ ಶೌರಿ, ನಿಮ್ಮ ಆರ್ಗ್ಯುಮೆಂಟ್ಸ್ನೆಲ್ಲ ನಾವು ಒಪ್ಕೋತೀನಿ. ನಮ್ಮ ಪೇಪರ್ ಆಫೀಸಲ್ಲಿ ನಿಮಗೆ ಕೆಲಸನೂ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ಏನು ಸರ್ ಕಂಡೀಷನ್? ಮೊದಲು ನೀವು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ನ್ಯೂಸ್ ತರಬೇಕು. ಓಕೆ ಸರ್, ಡನ್. ಯಾವ ಪತ್ರಿಕೆಯಲ್ಲಿ ಬಂದಿರಬಾರ್ದು ಅಂತ ನ್ಯೂಸ್ ತಗೊಂಡು ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನನಗೆ ತುಂಬಾ ಇಷ್ಟವಾದ ಪ್ರೆಸ್ ರಿಪೋರ್ಟರ್ ಅಂದ್ರೆ ನೀನೇ ನೋಡಮ್ಮ. ಏನೋ ಬರ್ತೀಯ, ಮಗುವಿನಾಗ ಮುದ್ದಾಗ ಒಂದೆರಡು ಪ್ರಶ್ನೆ ಕೇಳ್ತೀಯ, ನಾವು ಉತ್ತರ ಹೇಳ್ತೇವೆ, ಹೋಗಿ ಬರೀತೀಯ. ಕಾಂಟ್ರವರ್ಸಿ ಇಲ್ಲ, ಏನೂ ಇಲ್ಲ. ಇಬ್ಬರೆಲ್ಲ ಕಾಂಟ್ರವರ್ಸಿ ಸುಳ ಮಕ್ಕಳ. ಮಹದೇವಪುರದ ಬೈ ಎಲೆಕ್ಷನ್ ನಿಮ್ಮ ನಿಜವಾದ ಸತ್ವ ಪರೀಕ್ಷೆ ಅಂತ ಹೇಳ್ತಿದಾರಲ್ಲ, ನೀವೇನು ಹೇಳ್ತೀರಾ? ಅಫ್ಕೋರ್ಸ್ ಸತ್ವ ಪರೀಕ್ಷೆನೆ, ಆದ್ರೆ ನಾವು ಈ ಪರೀಕ್ಷೆ ಗೆದ್ದೆ ಗೆಲ್ತೇವೆ. ಸರ್, ಪತ್ರಿಕೆಗಳು, ವಿರೋಧ ಪಕ್ಷದವರು, ನಿಮ್ಮ ಪಕ್ಷದವರೇ ಆದ ವೀರಭದ್ರಪ್ಪನವರು ನಿಮ್ಮ ಸರ್ಕಾರನ ಅತ್ಯಂತ ಭ್ರಷ್ಟಾಚಾರ ಸರ್ಕಾರ, ಅದನ್ನ ಕಿತ್ತಾಕ್ಲೇಬೇಕು ಅಂತ ಜೋರ ಪ್ರಚಾರ ಮಾಡ್ತಿದಾರಲ್ಲ ಸರ್. ಕಿತ್ತಾಕೋಕೆ ಅದೇ ಧರ್ಮರಾಯನ ಛತ್ರದಲ್ಲಿ ಬೆಳೆದಿರೋ ಗರಿಕೆ ಹುಲ್ಲ. ಅವ್ರಿಗೆ ಈ ರೀತಿ ಎಲ್ಲ ಪ್ರಚಾರ ಮಾಡೋದ್ ಬಿಟ್ಟು ಬೇರೇನ್ ಕೆಲಸ ಇದೆ ಹೇಳಿ? ಪೇಪರ್ನವರು ಸೇಲ್ಸ್ ಜಾಸ್ತಿ ಮಾಡ್ಕೋಬೇಕಂತ ಅವ್ರು ಹೇಳಿದ್ದೆಲ್ಲ ಬರೀತಾರೆ. ಆದ್ರೆ ಈ ಸಲ ಜನ ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತಾರೆ. ಒಂದು ವೇಳೆ ನೀವು ಸೋತ್ರೆ ಹೈಕಮಾಂಡ್ ಸಿಎಂ ಸೀಟ್ ಇಳಿಸಬಹುದಲ್ಲ? ಆ ಪರಿಸ್ಥಿತಿ ಬರೋಕ್ ಸಾಧ್ಯವೇ ಇಲ್ಲಮ್ಮ. ಬೆಂಬಲ, ಜನ ಬೆಂಬಲ ಇರೋ ತನಕ ಆ ಮಾತು ಯಾಕೆ? ಥ್ಯಾಂಕ್ ಯು ಸರ್. ಸರ್, ಇದು ಸಿಎಂ ಫೋಟೋ, ಇದು ಅವ್ರ ಇಂಟರ್ವ್ಯೂ, ಭರವಸೆ ನಗು ಅಂತ ಕ್ಯಾಪ್ಷನ್ ಕೊಟ್ಟಿದ್ದೀನಿ ಸರ್. ಮೇಡಮ್, ಎಲೆಕ್ಷನ್ ದಿವಸ ಮಹದೇ ಉಪರಕ್ಕೆ ನೀನೇ ಹೋಗಿ ಎಲೆಕ್ಷನ್ ನ್ಯೂಸ್ ನ ರಿಪೋರ್ಟ್ ಮಾಡಬೇಕು. ಓಕೆ ಸರ್. ಯಾವ್ಯಾವ ಚಪ್ಪಲಿಗೆ ಯಾವ್ಯಾವ ನಂಬರ್ ಇಟ್ಟು ಹೊಡಿತೀರಾ? ನೀವು ಕೊಟ್ಟಿದ್ದ ಅವ ಚಪ್ಪಲಿನೇ ನಿಮ್ ಶೂಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಬಾಯ್ ಮಾಡ್ತೀನಿ. ಯಾಕೆ ನೀವು ಹೊಡಿತಾ ಇದ್ದೀರಾ? ನನ್ನ ಶೂಸ್ ಮಾಡ್ಕೊಂಡ್ಬಿಡಿದೆ ಸರ್. ಇಲ್ಲ ಸರ್, ಇವ್ರ ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರು ಕೊಟ್ಟಿದ್ದ ಅವ ಚಪ್ಪಲಿನೇ. ಹೆಂಗಸಿನ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗಲ್ಲ. ಎಷ್ಟು ನಿಮ್ ಶೋ ಬೆಲೆ? 500 ರೂಪೀಸ್. ತಗೊಳ್ರಿ, ಹೋಗ್ರಿ. ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ನೋಡ್ಕೊಳ್ಳಿ ಅಮ್ಮ. ನಾವು ಈ ಬೈ ಎಲೆಕ್ಷನ್ ನಲ್ಲಿ ಹೇಗಾದ್ರೂ ಗೆದ್ದೆ ಗೆಲ್ಲಬೇಕು, ಇಲ್ಲ ಅಂದ್ರೆ ನನ್ನ ಈ ಸಿಎಂ ಸ್ಥಾನದಲ್ಲಿ ನಿಲ್ಲಿಸಿ ಆ ವೀರಭದ್ರಪ್ಪನ ಸಿಎಂ ಮಾಡುತ್ತೆ ಆ ದರಿದ್ರ ಹೈಕಮಾಂಡ್. ಅವನು ಸಿಎಂ ಆದ್ರೆ ಮುಗೀತು, ನಿಮ್ಮ ಮಿನಿಸ್ಟ್ರಿಗಳನ್ನೆಲ್ಲ ಕಿತ್ಕೊಂಡು ತನ್ನ ಜನಗಳಿಂದ ತುಂಬಿಸ್ಕೊತಾನೆ. ಅದಕ್ಕೆ ಶತಾಯ ಗತಾಯ ಈ ಎಲೆಕ್ಷನ್ ನಲ್ಲಿ ಗೆದ್ದು ಜನ ಬೆಂಬಲ ನಮ್ಮ ಕಡೆನೆ ಇದೆ ಅಂತ ಸಾಬೀತುಪಡಿಸ್ಬೇಕು ಸರ್. ಈಗಿನ ಟ್ರೆಂಡ್ ನೋಡಿದ್ರೆ ನಾವು ಗೆಲ್ಲೋದು ಬಹಳ ಕಷ್ಟ ಇದೆ. ಅವ್ರ ಮೀಟಿಂಗ್ಗಳಿಗೆ ಜನ ವಾಲಂಟಿಯರ್ ಬರ್ತಾ ಇದ್ದಾರೆ, ನಮ್ಮ ಮೀಟಿಂಗ್ ಬರೋರಲ್ಲಿ ಪೋಸ್ಟರ್ಸ್ ಸಗಣಿ ಹೊಡೆಯೋದು ಹೊರದಾಕೋದು ಮಾಡ್ತಿದ್ದಾರೆ. ಹಾಗಿದ್ರೆ ಈಗಲೇ ಸೋಲಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ಖಂಡಿತ ಬೇಡ ಸರ್. ಈ ಜಟ್ಟಿ ಜಗದೀಶ ಇರೋವರೆಗೂ ನೀವ್ ಯಾಕೆ ಹೆದರ್ಕೊತಿದ್ರೆ ಬಿಡಿ ಸರ್. ಯಾವುದೋ ಗಂಜಿನಲ್ಲಿ ಸಣ್ಣದಾಗಿ ಚಾಕು ಚೂರಿ ಹಿಡ್ಕೊಂಡು ಸಣ್ಣದಾಗಿ ರೋಡಿಸಂ ಮಾಡ್ಕೊಂಡಿದ್ದ ನನ್ನನ್ನ ರಾಜಕೀಯಕ್ಕೆ ಹೇಳ್ಕೊಂಡ್ಬಂದು ಹೊರಗಿಷ್ಟು ಮಾಡಿದ್ರಿ. ಆ ಕೃತಜ್ಞತೆಗೋಸ್ಕರನಾದ್ರೂ ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿಮ್ ಸೀಟ್ ಉಳಿಸ್ತೀನಿ. ಆದ್ರೆ ನಾನು ಮಾಡಿದ್ದಕ್ಕೆಲ್ಲ ನೀವು ಬೆಂಗಾವದಾಗ ನಿಂತ್ಕೋಬೇಕು ಅಷ್ಟೇ. ನೀನೇ ಮಾಡಿದ್ರು ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ನೀನು ನನ್ನ ಕುರ್ಚಿ ಉಳಿಸು, ನಾನು ನಿಮ್ಮೆಲ್ಲರ ಕುರ್ಚಿ ಉಳಿಸ್ತೇನೆ. ಹಾಗಿದ್ರೆ ನೀವು ನಿಶ್ಚಿಂತೆಯಿಂದ ಇದ್ ಬಿಡಿ, ನಾನು ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ನಮ್ಮ ಪಾರ್ಟಿ ಗೆಲುವಿಗೆ ದಾರಿ ಮಾಡ್ತೀನಿ. ಬನ್ನಿ ಅಲ್ಲ. ಆ
ಜನಕ್ಕೆ ಓಟ್ ಹಾಕ್ಬೇಕು. ಆಯ್ತು ಬುದ್ಧಿ, ಸಕ್ರಿ ಗುರ್ತು ಆಯ್ತಾ, ಸಕ್ರಿ ಗುರ್ತು. ಹಲೋ, ಗುಡ್ ಮಾರ್ನಿಂಗ್. ಹೌದು, ಅದೇನ್ ಇಷ್ಟು ಬಂದ್ಬಿಟ್ರಿ? ಎಲೆಕ್ಷನ್ ಸಂಜೆ 5 ಗಂಟೆವರೆಗೂ ಇದೆ. ಹೇಗಿದ್ರು ನೀವು ಬೇಕಾಗಿರೋದು ಒಂದಷ್ಟು ಜನ ಕ್ಯೂ ಅಲ್ಲಿ ನಿಂತಿರೋ ಫೋಟೋ, ಇಲ್ಲ ಯಾವ್ದು ಒಂದು ಕೂಡಿನೋ ಅಥವಾ 100 ವರ್ಷಗಳ ಮುದುಕಿನೋ ಓಟ್ ಹಾಕೋ ಒಂದು ಫೋಟೋ, ಅದು ಯಾವ ಬೇಕಾದ್ರೆ ತಕೋಬೋದಲ್ಲ. ಹೋಗಿ ಹೋಗಿ, ಹಣ ಎಂಡ ಅಲ್ಲ ಅಂಚ ಆಯ್ತು. ಇನ್ನು ಹೇಳಿಕೆ ಕೊಡೋದಕ್ಕೆ ಅಂತಾನೆ ನಿಮ್ಮಂತವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರು ಕೊಡೋ ಸುಳ್ಳು ಹೇಳಿಕೆನ ಪ್ರಿಂಟ್ ಮಾಡಿಬಿಟ್ರೆ ನಿಮ್ ಜರ್ನಲಿಸಂ ಸಾರ್ಥಕವೂ ಆಗೈತೆ. ಇಲ್ಲ, ಇಲ್ದಿರೋ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿ ಪೇಪರ್ನವ್ರನ್ನ ಕಂಡ್ರೇನೆ ಯಾರಿಗೂ ಆಗದೇ ಇರೋ ಹಾಗೆ ಮಾಡಿ ನಡೀತಿರೋ ಪೇಪರ್ಗಳನ್ನ ಮುಚ್ಚಿಸ್ಬಿಟ್ಟು ಹತ್ತಾರು ಹೊಟ್ಟೆಗಳ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ರೆ ನಿಮ್ಮ ಜರ್ನಲಿಸಂ ಸಾರ್ಥಕ ಆಗೋಗುತ್ತೆ. ಪತ್ರಿಕೋದ್ಯಮ ಹೊಟ್ಟೆ ಹೊರ್ಕೊಳಗ್ ಮಾಡೋ ಒಂದು ಉದ್ಯೋಗ ಅಷ್ಟೇ ಅಲ್ರಿ, ಅದಕ್ಕೆ ವಿಶೇಷವಾದ ಒಂದು ಮಹತ್ವ ಇದೆ. ಅದೆಲ್ಲ ನಿಮ್ಮಂತವ್ರಿಗೆ ಗೊತ್ತಾಗಬೇಕು. ಹೋಗಿ ಹೋಗಿ, ಮಿನಿಸ್ಟರ್ ಕೂಡ ಹೇಳಿಕೆ ನಾ ಬರ್ಕೊಳ್ಳಿ. ನಾವು ಕರ್ಕೊಂಡು ಬಂದು ಜನರ ಕೈಯಲ್ಲಿ ಓಟ್ ಹಾಕಕ್ಕೆ ಹೋದ್ರೆ ಆ ಅಪೋಸಿಷನ್ ಪಾರ್ಟಿ ಸೂಳೆ ಮಕ್ಕಳು ಗಲಾಟೆ ಎಬ್ಬಿಸ್ಬಿಟ್ರು ಸರ್. ನಮ್ಮವ್ರನ್ನೆಲ್ಲ ಪೊಲೀಸ್ ಜೀಪಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು. ಆ ರೈಸರ್ ರಂಗ, ಆಸಿಡ್ ಸೀನ, ರೆಡ್ ಬಸ್ವ, ಕಿಟ್ಟಿ ಎಲ್ಲರನ್ನ ಕರೆಯೋ. ನಾನೇ ಮುಂದೆ ನಿಂತು ಅವರೆಲ್ಲರ ಕೈಯಲ್ಲಿ ಓಟ್ ಹಾಕಿಸ್ತೀನಿ. ಅವ್ರು ಅದೇನ್ ಕಿತ್ಕೋತಾರೋ ನಾನು ನೋಡ್ಕೋತೀನಿ. ಆಯ್ತು ಸರ್. ಬನ್ನಿ. ಬೇಡ ಸರ್, ಇದ್ರಲ್ಲಿ ಪೊಲೀಸ್ನವರು ಶಾಮೀಲ್ ಆಗಿದ್ದಾರೆ ಅಂತ ಇಲ್ಲದ ರಗಳೆ ಆಗುತ್ತೆ. ಟ್ರಾನ್ಸ್ಫರು, ಸಸ್ಪೆಂಡು, ಡಿಸ್ಮಿಸು ಎಲ್ಲ ಪ್ರಾರಂಭ ಆಗುತ್ತೆ. ಇದಕ್ಕೆಲ್ಲ ಹೆದರ್ಕೋತಾಗಿರಲ್ರಿ, ಈ ಖೆದ್ರವರು ಹೋದ ವರ್ಷ ಲಾಕ್ದಲ್ಲಿ ಒಬ್ಬನ್ನ ಸಾಯಿಸಿಬಿಟ್ರಿ. ಅದು ತಾವ್ ಹೇಳಿದ್ದು ಅಂತ ಮಾಡಿದ್ ಮೇಲ್ರ ತಾನೆ ಸರ್. ಇದೊಂದು ನಾನು ಹೇಳ್ತಾ ಇದ್ದೀನಿ. ಬೇಡ ಸರ್, ಕಾಂಪ್ಲಿಕೇಶನ್ಸ್ ಆಗತ್ತೆ. ನೋಡ್ರಿ, ಏನೋ ನಮ್ಮ ಪುಣ್ಯ ಈ CM ನಮಗ್ ಸಿಕ್ಕಿರೋದು. ನಾವು ನೀವು ಎಲ್ರು ಒಂದ್ನಾಲ್ಕ ಸಂಪಾದನೆ ಮಾಡಬಹುದು. ಈ ಪುಣ್ಯಾತ್ಮ ತಾನು ತಿಂತಾನೆ, ನಮಗೂ ತಿನ್ನಕ್ಕೆ ಫ್ರೀ ಬಿಡ್ತಾನೆ. ಇವ್ರು ಹೋಗಿ ಆ ವೀರಭದ್ರಪ್ಪ ಏನಾದ್ರೂ CM ಆದ್ರೆ ಮುಗಿದೋಯ್ತು. ಆ ನನ್ನ ಮಗನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ. ಅದಕ್ಕೆ ಈ CM ನಾವೆಲ್ಲರೂ ಸೇರಿ ಉಳಿಸ್ಕೋಬೇಕ್ರಿ. ಈಗ ನೀವು ರೌಂಡ್ಸ್ ಅಂತ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಏನೋ ಅದೇ ಸರಿ ಸರ್, ಬೇಗ ಹೊರಡಿ ಸರ್, ಟೈಮ್ ಆಗುತ್ತೆ. 2 ಗಂಟೆಗೆ ಕಮಿಷನರ್ ರೌಂಡ್ಸ್ಗೆ ಬರ್ತಾರೆ. ಅಷ್ಟೊಳಗಾಗಿ ಎಷ್ಟಾಗುತ್ತೋ ಅಷ್ಟು ಓಟ್ ಹಾಕಿಸ್ಕೊಳ್ಳಿ ಸರ್. ಗುಡ್. ವಿರೋಧ ಪಕ್ಷ ಕೋಟ್ ಹಾಕ್ತೀವಿ. ಏನ್ ಸರ್, ಹೋಮ್ ಮಿನಿಸ್ಟರ್ ಆಗಿ ನೀವೇ ಕಳ್ಳೋಟ್ ಹಾಕ್ತಾ ಇದ್ದೀರಿ. ಮಿನಿಸ್ಟರ್ ಜಗದೀಶ್ ಬೇರೆ ಊರಿಂದ ಜನಗಳು ಕರ್ಕೊಂಬಂದು ಕಳ್ಳೋಟ್ ಹಾಕಿಸ್ತಾ ಇದ್ದಾನೆ. ಅವ್ರ ಕಡೆ ರೌಡಿಗಳನ್ನ ಬಿಟ್ಟು ನಮ್ ಜನಗಳನ್ನ ಹೊಡಿಸ್ತಾ ಇದ್ದಾರೆ. ಈ ಅನ್ಯಾಯ ಕೆಳಕೆ ಈ ಊರಲ್ಲಿ ಯಾರು ಗಂಡಿಸ್ರೇ ಇಲ್ವಾ? ಆಡಳಿತ ಪಕ್ಷದವ್ರ ದಬ್ಬಾಳಿಕೆಯನ್ನ ತಡೆಯೋಣ. ಬನ್ನಿ ಬನ್ನಿ.
ಇದೇನ್ ಸರ್ ಹೀಗೆ ರಣರಂಗ ಮಾಡಿಬಿಟ್ರೆ ಇನ್ನೇನೇ ಮಾಡ್ತಾರೆ ಮಂತ್ರಿಗಳಿಗೆ ರಕ್ಷಣೆ ಕೊಡಬೇಕಾದ ನೀವು ಪೆಕ್ಕಾಗಂತರ ನೋಡ್ತಾ ನಿಂತಿದ್ರೆ ನಾನೇನೇ ಮಾಡಲಿ ಗನ್ ತಗೊಂಡೆ ಫೈ ಮಾಡಿದೆ ಸರ್ ಈಗ ಈ ಸಾವಿಗೆಲ್ಲ ನೀವೇ ಹೊಣೆಗಾರಾಗ್ತಿರಲ್ಲ ಸರ್ ನಾನು ಯಾಕ್ರೆ ಆಗ್ಲಿ ಜನಗಳ ಗಲಭೆ ಜಾಸ್ತಿ ಆಯ್ತು ತಡೆಯಕ್ಕಾಗ್ಲಿಲ್ಲ ಪೊಲೀಸ್ ಫೈರಿಂಗ್ ಮಾಡಬೇಕಾಗ್ಬಂತು ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೇಸ್ ಕ್ಲೋಸ್ ಮಾಡಿ ಆದ್ರೆ ಪೊಲೀಸ್ನವ್ರು ಗನ್ ಕೂಡ ಎತ್ತಿಲ್ವಲ್ಲ ಸರ್ ರೀ ಹೇಳ್ದಷ್ಟು ಮುಚ್ಕೊ ಮಾಡ್ರಿ ಇಲ್ಲ ಅಂದ್ರೆ ರಜಿಗೆ ನೀವು ಹೋಗ್ರಿ ನಾನ್ ನೋಡ್ಕೋತೀನಿ ಏನ್ ಹೇಳಮ್ಮ ವಿರೋಧ ಪಕ್ಷದವರು ರಿಜ್ಯೂ ಮಾಡ್ತಾ ಇದ್ರು ನಮ್ಮ ಕಣ್ಣೆದುರೇ ನಿಂತಿದ್ರೆ ನೋಡ್ತಾ ಸುಮ್ಮನೆ ಕರ್ತ ಪ್ರೊಟೆಸ್ಟ್ ಮಾಡ್ತಾರೆ ಅದಕ್ಕೆ ಜನಗಳನ್ನ ಕರ್ಕೊಂಡ್ಬಂದು ಗಲಾಟೆ ಎಬ್ಬಿಸ್ಬಿಟ್ರಮ್ಮ ನನ್ನ ಪ್ರಾಣನೇ ತೆಗೆಯಕ್ ಬಂದ್ರು ಪೊಲೀಸ್ನವರು ಶೂಟ್ ಮಾಡ್ಬಿಟ್ರು ನಟ ದೃಷ್ಟಿ ಮುಂದೆವು ಬಿಡಿ ಇಲ್ಲೇ ಇರಿ ಪ್ಲೀಸ್ ಪ್ಲೀಸ್ ಇಲ್ಲೇ ಇರಿ ಪೊಲೀಸರಿಂದ ಗೋಳಿಬಾರ್ ಚುನಾವಣೆ ಹಿಂಸೆಗೆ ಐದು ಬಲಿ ಸರ್ ಸರ್ ಪೇಪರ್ ಎಲ್ಲಾ ಕಡೆ ಹೋಗೋದನ್ನ ನಿಲ್ಲಿಸಿ ಸರ್ ಪ್ರಿಂಟಿಂಗ್ ನ ಸ್ಟಾಪ್ ಮಾಡಿಸಿ ಸರ್ ನ್ಯೂಸ್ ನ ರೀಕಂಪೋಸ್ ಮಾಡಿಸಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಹತ್ತಿಕ್ಕೆ ಏನಿದೆ ಬ್ಯಾಂಡೇಜು ಇದೆಲ್ಲ ಸುಳ್ಳು ನ್ಯೂಸ್ ಸರ್ ಏನಾದ್ರು ಸೆನ್ಸೇಷನ್ ಆಗೋದ ನ್ಯೂಸ್ ತರ್ತೀನಿ ಅಂತ ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಜನರ ರಕ್ಷಣೆಗೆ ಅಂತಿರೋ ಗೃಹ ಮಂತ್ರಿನೇ ಜನರ ಮೇಲೆ ಗುಂಡಾಸ್ತ್ರದ ನೋಡಿ ಸರ್ ಗೃಹ ಮಂತ್ರಿಯಿಂದಲೇ ಗೋಲಿಬಾರ್ ವಾಟ್ ಮತ್ತೆ ಯಾವ ನ್ಯೂಸ್ ಏಜೆನ್ಸಿಯಿಂದಲೂ ಈ ವಿಷಯನೇ ಇಲ್ಲ ಈ ಘಟನೆ ನಡೆದಾಗ ಪ್ರೆಸ್ನವರು ಅಲ್ಲಿ ಯಾರು ಇರಲಿಲ್ಲ ಸರ್ ನ್ಯೂಸ್ ಏಜೆನ್ಸಿಗಳು ಸರ್ಕಾರ ಏನು ರಿಪೋರ್ಟ್ ಕೊಟ್ಟಿದೆಯೋ ಅದನ್ನೇ ಕೊಟ್ಟಿದ್ದಾರೆ ಪ್ರೆಸ್ ಅವಾಗ ಅಲ್ಲಿದ್ದನು ನಾನೊಬ್ಬನೇ ಸರ್ ನನ್ನನ್ನು ಅಟ್ಯಾಕ್ ಮಾಡಿದ್ರು ಕ್ಯಾಮ್ರಾ ಟೇಪ್ ರೆಕಾರ್ಡ್ ಎಲ್ಲ ಪುಡಿಪುಡಿ ಮಾಡಿದ್ರು ನಾನು ಮೊದಲೇ ಬುಕ್ಸಿ ಬುಕ್ಸಿ ರೋಲು ಕ್ಯಾಸೆಟ್ ಎಲ್ಲ ಚೇಂಜ್ ಮಾಡಿಟ್ಟಿದೆ ಸರ್ ನೋಡಿ Thank you, sir. Stop the printing. Recompose the matter. Sir, ಈ ಯಾವ್ದು ನಿಮ್ಮ ಪತ್ರಿಕೆಯಲ್ಲಿ ನನ್ನ ರಿಪೋರ್ಟ್ ಕೆಲಸ ಕೊಡ್ತೀರಾ ಸರ್ ಹೇಳ ಮೇಲೆ ಹೇಳಲೇ
ನಮ್ ಜೊತೆ ನಗ್ತಾನಂತ ಮಾತಾಡ್ಕೊಂಡು ಫ್ರೆಂಡ್ ಅನ್ನೋ ಭಾವನೆ ಬರಬಾರ್ದು ಮಾಡಿ ನಮ್ಮ ವಿಷಯನೆಲ್ಲ ತಿಳ್ಕೊಂಡು ಪೇಪರ್ ಹಾಕ್ತೀಯ. ನೀವು ನಮ್ ಕಡೆ ರಿಪೋರ್ಟರು, ನಾವೇನ್ ಹೇಳ್ತೀವೋ ಅದನ್ನ ಮಾತ್ರ ಬರಿತೀಯ ಅಂತ ನಾವು ಸಿ ಎಂ ನಿನ್ನ ಹತ್ರ ಸ್ವಲ್ಪ ಸುಲಿಗೆ ಅಂತ ನಡ್ಕೊಂಡ್ರೆ ನೀನು ನಮ್ ಮೇಲೆ ಪೆನ್ ಓಡಿಸ್ತೀಯ. ಇವಳಿಗೆ ಏನ್ ಕರೆಯೋಣ, ಮಾನವನ ಅಥವಾ ಪ್ರಾಣನ? ಬೇಡಿ, ನಾನೇನು ಮಾಡ್ಬೇಡಿ, ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೊತೀನಿ. ನಾನೇನು ಮಾಡ್ಬೇಡಿ, ಈ ರಿಪೋರ್ಟ್ ಬರ್ದಿದ್ದು ನಾನಲ್ಲ, ನಾನೇ ಜರ್ನಲಿಸಮ್ ಬಂದಿದ್ದು ಶೌಕಿಗೋಸ್ಕರ ಅಷ್ಟೇ. ಯಾವ ಮಿನಿಸ್ಟರ್ ಬೇಕಾದ್ರೂ ಮಾತಾಡಿಸ್ಬಹುದು, ಯಾವ ಸಿನಿಮಾ ಹೀರೋನ್ ಬೇಕಾದ್ರೂ ನೋಡ್ಬಹುದು ಅಂತ ಅದನ್ನ ಬಿಟ್ಟು ಯಾವುದೇ ಕಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕಲ್ಲ. ಇದು ನಿನ್ ಪತ್ರಿಕೆ ಬಿಟ್ಟು ಬೇರೆ ಯಾವ ಪತ್ರಿಕೆನಲ್ಲೂ ಬಂದಿಲ್ಲ? ನಿಮ್ಮ ಪತ್ರಿಕೆಯಿಂದ ನಿಮ್ ಮಗ್ಳನ್ನ ಬಿಟ್ರೆ ಬೇರೆ ಯಾರು ಅಲ್ಲಿ ಬಂದೇ ಇರ್ಲಿಲ್ಲ. ನಮ್ ಪತ್ರಿಕೆಯಿಂದ ಅಫಿಷಿಯಲ್ ಆಗಿ ಬಂದಿದ್ದವನು ನಾನೊಬ್ಳೆ, ಆದ್ರೆ ನಮ್ ಪೇಪರ್ಗೆ ಒಬ್ಬ ಶನಿ ಬರಿದನ. ಅವ್ನ ನಮ್ಮ ಎಡಿಟರ್ ಹತ್ರ ಏನಾದ್ರೂ ಸೆನ್ಸೇಷನ್ ಆಗುವಂತ ನ್ಯೂಸ್ ತಂದೆ ತರ್ತೀನಿ ಅಂತ ಚಾಲೆಂಜ್ ಮಾಡಲಿಕ್ಕೆ ಬಂದಿದ್ದ. ಅವನೇನಾದ್ರೂ ಮಾಡಿದ್ರು ಮಾಡಿರ್ಬೋದ ಅದು ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಆ ಇನ್ಸಿಡೆಂಟ್ ನಡೆದಾಗ ನಾನು ಅಲ್ಲಿರ್ಲಿಲ್ಲ. ನೀವು ಕೊಟ್ಟ ಹೇಳಿಕೆ ಅಷ್ಟೇ ನಾನು ರಿಪೋರ್ಟ್ ಮಾಡಿದ್ದು. ಸದ್ಯ ಬದುಕೊಂಡೆ, ಹೋಗು, ನಿನಗೇನು ಮಾಡಲ್ಲ. ನಮ್ಮ ಹುಡುಗಿಂತ ಸ್ವಲ್ಪ ಎದುರಿಸಿದ್ವಿ, ಹಂಗೆಲ್ಲ ಮಾಡ್ಬಿಡ್ತಾಳ? ಆದ್ರೆ ಒಂದೊಂದು ನಾಪಕ ಇಟ್ಕೋ, ಇಲ್ಲಿ ನಡೆದದನ್ನ ಇಲ್ಲೇ ಮರ್ತು ಬಿಡ್ಬೇಕು. ಎಲ್ಲಾದ್ರೂ ಬಾಯಿ ಬಿಟ್ಟು ಈ ವಿಷಯ ನ್ಯೂಸ್ ತರನೋ ಗಾಸಿಪ್ ತರನೋ ಕಾಣಿಸ್ಕೊಂಡ್ರೆ ನಿನ್ನ ಮಾನ ಇವನ್ ಕೈನಲ್ಲಿ, ಪ್ರಾಣ ನಮ್ ಕೈ. ನಮ್ ಹುಡುಗಿ, ಅಯ್ಯೋ ಹಾಗೆಲ್ಲ ಮಾಡೋದಿಲ್ಲ ಅಲ್ಲ ಮರಿ ಪುಟಿ. ಖಂಡಿತ ಇಲ್ಲ ಸರ್. ಇನ್ಮೇಲೆ ಪೊಲಿಟಿಕಲ್ ರಿಪೋರ್ಟಿಂಗ್ ನನಗ್ ಬೇಡ. ಈಗಿಂದೀಗ್ಲೇ ಎಡಿಟರ್ ಹತ್ರ ಹೋಗಿ ಹೇಳ್ತೀನಿ, ನನಗೆ ಪೊಲಿಟಿಕಲ್ ರಿಪೋರ್ಟಿಂಗ್ ಬೇಡ, ನಾನು ಸ್ಪೋರ್ಟ್ಸ್ ಸಿನಿಮಾನೋ ವೃದ್ಧಿ ಮಾಡ್ತೀನಿ. ಯಾಕಮ್ಮ ಮಧುಪುರ ನ್ಯೂಸ್ ವಿಷಯದಲ್ಲಿ ಬೇಜಾರ್ ಆಯ್ತಾ? ಬೇಜಾರ್ ಅಲ್ಲ ಸರ್, ಅವಮಾನ ಆಯ್ತು. ಅಫಿಷಿಯಲ್ ರಿಪೋರ್ಟರು ಪಿಟಿಐ ಯುಎನ್ಐ ಕನ್ಸ್ ನ್ಯೂಸ್ ಬಿಟ್ಟು ಯಾವನ್ನ ತಂದ್ಕೊಟ್ ರಿಪೋರ್ಟ್ ಹಾಕಿದ್ರಲ್ಲ ಅದಕ್ಕೆ. ಜಗತ್ತಿಗೆ ಸತ್ಯಾನ ಎತ್ತಿ ತೋರಿಸೋದ್ ನಮ್ ಕೆಲಸನೇ ಹೊರತು ಬರೀ ನ್ಯೂಸ್ ಏಜೆನ್ಸಿಗಳು ಕೊಡೋ ನ್ಯೂಸ್ ನ ಪ್ರಿಂಟ್ ಮಾಡುವಷ್ಟೇ ಅಲ್ಲ, ಇಷ್ಟಕ್ಕೂ ಅವ್ರೇನೆ ಯಾವನೂ ಅಲ್ಲ, ನಮ್ ಪತ್ರಿಕೆ ರಿಪೋರ್ಟರ್. ಅಂದ್ರೆ ನೀವು ಒಂದ್ ಪ್ರಭಾವಕ್ಕೆ ಒಳಗಾಗಿದ್ದೀರಾ? ನೋಡಮ್ಮ ನಿಮ್ಮಿಬ್ಬರ ಮಧ್ಯೆ ವಿರಸ ಬೇಡ, ನಿಮ್ಮಲ್ಲಿ ನೀವು ಸ್ಪೋರ್ಟ್ಸ್ ಬಗ್ಗೆ ಬರಿ, ಶೌರಿ ಪೊಲಿಟಿಕಲ್ ಬಗ್ಗೆ ಬರೀತಾನೆ, ಸರಿನಾ? ಸಕ್ಸಸ್ ಸಕ್ಸಸ್ ಅಮ್ಮ ಸಕ್ಸಸ್. ಏನು ಸಕ್ಸಸ್? ಅಮ್ಮ ಅಮ್ಮ ನೋಡು, ನಿನ್ನ ಮಗ ಉರುಳಿಸಿದ ಮೊದಲನೇ ವಿಕೆಟ್. ಮಹದೇವಪುರ ಪ್ರಕರಣ, ಗೃಹ ಸಚಿವ ಜಗದೀಶ್ ರಾಜೀನಾಮೆ. ಏನಿದು? ನಿನ್ನ ಮಗ ಪೇಪರ್ ಮೇಲೆ ಬರೆದ ಮೊದಲನೇ ಲೇಖನಕ್ಕೆ ಸಿಕ್ಕ ಬೆಲೆನಮ್ಮ. ಅಲ್ವಾ, ಹೀಗೆಲ್ಲ ಬರೆದು ಅವ್ರ ರಾಜೀನಾಮೆ ಕಾರಣ ಆದ್ರೆ ಅವ್ನನ್ನ ಸೇರಿ ಇಟ್ಕೊಳ್ಳೋದೇನು? ಇಟ್ಕೊಳ್ಳಿ ಬಿಡಮ್ಮ, ಪತ್ರಕರ್ತನ ಆದವನ ಮುಖ್ಯವಾದ ಲಕ್ಷಣನೇ ರಿಸ್ಕ್ ತಗೊಳ್ಳೋದು. ನಮ್ಗೆ ಯಾಕೋ ಭಯ ಆಗುತ್ತಪ್ಪ. ಭಯ ಯಾಕಮ್ಮ, ಎಲ್ಲಿವರೆಗೂ ನಾವು ಸುಳ್ಳು ಸುದ್ದಿಗಳು ಬರೆಯಲ್ವೋ ಅಲ್ಲಿವರೆಗೂ ಜನರ ಸಪೋರ್ಟ್ ನಮಗಿದ್ದೇ ಇರು. ಒಬ್ಬ ಮಂತ್ರಿ ಹೆದರ್ಕೊಂಡು ಅವನು ಮಾಡೋ ಅನ್ಯಾಯನ ಬರೆಯೋದಕ್ಕೆ ಹಿಂಜರಿದ್ರೆ ಲಕ್ಷಾಂತರ ಜನಕ್ಕೆ ನಾವು ಅನ್ಯಾಯ ಮಾಡಲಾಗುತ್ತೆ. ಅಮ್ಮ ಈ ನಿನ್ನ ಆಶೀರ್ವಾದ ನನ್ನ ಮೇಲಿರೋವರೆಗೂ ಯಾವ ಶಕ್ತಿಯೂ ನನ್ನ ಏನು ಮಾಡಕ್ಕಾಗಲ್ಲ, ಧೈರ್ಯವಾಗಿರಮ್ಮ. ಇನ್ನೊಂದು ಇಡ್ಲಿ ಹಾಕೆ. ಬರ್ತೀನಿ ಡ್ಯಾಡಿ, ಬರ್ತೀನಿ ಮನಿ. ಇಲ್ಲಿಲ್ವಮ್ಮ, ಯಾಕೋ ಬೇಡ ಅನಿಸ್ತಿದೆ ಡ್ಯಾಡಿ. ಬರ್ತೀನಿ ಮನಿ. ಆ ಶಂಕ್ರಿ ನನಗೆ ಹೆದರ್ಕೊಂಡು ಸೀರೆ ಉಟ್ಕೊಂಡಿದ್ದಾನೆ ಅನ್ಕೊಂಡ್ರೆ ನಾನು ಅಕೌಂಟ್ಗೆ ಹೆದರ್ಕೋಬೇಕು. ಯಾಕೆ ಏನ್ ಮಾಡ್ತಿದ್ಯೇ? ಏನಿಲ್ಲ ಮಮ್ಮಿ.
ಇದರಿಂದ ಸ್ಪೋರ್ಟ್ಸ್ ಏಜೆಂಟ್ ಆಗ್ಬಿಟ್ರಂತೆ. ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೆಲೆಕ್ಟ್ ಆಗೋರ್ನ ಇಂಟರ್ವ್ಯೂ ಮಾಡೋದು ಕೊಟ್ಟಿದ್ದೀರಾ? ಇಷ್ಟು ದಿವಸ ಮಿನಿ ಸ್ಕರ್ಟ್ ಹಾಕೊಂಡು ಮಿನಿಸ್ಟ್ರಲ್ಲಿ ನಿದ್ದೆ ಕೆಡಿಸಿದ್ದಾಯ್ತು, ಇನ್ನು ಈಗ ಸ್ಪೋರ್ಟ್ಸ್ ನ ನಿದ್ದೆ ಕೆಡಿಸಿ ಅವ್ರ ಫಾರಂ ಅನ್ನು ಕಳ್ಕೊಳಾಗ ಮಾಡ್ತೀರಾ? ನಮಸ್ಕಾರ. ಆರ ತಂದಿದ್ದೀರಾ? ಆಕೆ ನೀನು ತಂದಿದ್ದೀಯ? ಚಿಕ್ಕಿತ್ತ ನೋಡಿದೆಯಲ್ಲ. ಇರ್ಲಿ, ಮಿನಿಸ್ಟ್ರಿ ಬಂದ್ರು ಅಂತ ಕಾಣುತ್ತೆ, ಹೋಗಿ ಇಂಟರ್ವ್ಯೂ ಮಾಡ್ಬೇಕಲ್ಲ. ನಮಸ್ಕಾರ ಸರ್. ಏನಮ್ಮ ಪೂರ್ಣಿಮಾ, ಪಾಲಿಟಿಕ್ಸ್ ಬಿಟ್ಬಿಟ್ಟು ಸ್ಪೋರ್ಟ್ಸ್ ವರದಿ ಮಾಡಕ್ ಬಂದ? ವೆರಿ ಗುಡ್, ವೆರಿ ಗುಡ್ ಸರ್. ಪಾರ್ಟಿಸಿಪೆಂಟ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಡಲ ಸರ್? ವೈರ ಅದಕ್ಕೆ ಬಂದಿರೋದು. ಬಾಬಾ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಹೋದ ಸಲ ಏಷ್ಯಾಡ್ನಲ್ಲಿ ಚಿನ್ನದ ಪದಕ ಮತ್ತು ಕಂಚಿನ ಪದಕ ಪಡೆದ ನಿರ್ಮಲಾ ಚಿನ್ನಪ್ಪ ಮತ್ತು ಶಾಲಿನಿ ಪಾಟೀಲು ಈ ಸಲ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇಲ್ಲ ಸರ್, ಈ ಸಲ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕೆ ಸರ್? ದಟ್ ಐ ಡೋಂಟ್ ನೋ ಸರ್. ನಮಸ್ಕಾರ, ನನ್ನ ಹೆಸರು ಶೌರಿ ಅಂತ, ಚೂಬಾಣ ಪತ್ರಿಕೆಯಿಂದ ಬಂದಿರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಈ ಸಾರಿ ಏಷ್ಯಾಡ್ ಸೆಲೆಕ್ಷನ್ ಅಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಕಾರಣ ಕೇಳಬಹುದಾ? ಇಟ್ಸ್ ಪ್ಯೂರ್ಲಿ ಪರ್ಸನಲ್. ನಿಜವಾಗ್ಲೂ ತೀರಾ ಪರ್ಸನಲ್ ಆದ್ರೆ ಓಕೆ, ನಾನೇನು ಕೇಳಲ್ಲ. ಆದ್ರೆ ನೀವು ಬೇರೆ ಯಾವ್ದಾದ್ರು ಒತ್ತಡಕ್ಕೆ ಒಳಗಾಗಿ ಬೇರೆ ಬೇರೆ ಕಾರಣದಿಂದ ಭಾಗವಹಿಸ್ತಿದ್ರೆ ದಯವಿಟ್ಟು ತಿಳಿಸಿ, ಯಾಕೆಂದ್ರೆ ಇದು ನಮ್ಮ ದೇಶದ ಗೌರವದ ಪ್ರಶ್ನೆ. ನಮ್ಮ ದೇಶದಲ್ಲಿ ಕ್ರೀಡೆಗಳಿಗೂ ರಾಜಕೀಯ ಪೀಡೆ ತಪ್ಪಿದ್ದಲ್ಲ, ರಾಜಕಾರಣಿಗಳ ಇನ್ಫ್ಲುಯೆನ್ಸ್ ಇಂದ ಅರ್ಹತೆ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ, ಆದ್ರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ದೂರಿದೆ. ಇದು ಬರೀ ದೂರ ಮಾತ್ರ ಅಲ್ಲ, ನಮ್ಮ ಮಟ್ಟಿಗಂತೂ ನಿಜ ಅನಿಸ್ತಿದೆ. ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡದೆ ಇರೋದಕ್ಕೆ ಅಂತ ಕಾರಣ ಏನೋ ಇದೆ ಅಂತ ಆಯ್ತು. ಐ ಸಾರಿ ಮಿಸ್ಟರ್ ಶೌರಿ, ನಾವೇನಾದ್ರೂ ಬಾಯ್ ಬಿಟ್ರೆ ನೀವಕ್ಕೆ ಬಣ್ಣ ಕಟ್ಟಿ ರಂಗು ರಂಗ ಬರ್ದು ಬಿಡ್ತೀರಿ. ಆಮೇಲೆ ನಮ್ಮಂತರ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ಎಷ್ಟೇ ಮೆಡಲ್ ಸಂಪಾದಿಸಿದ್ರೇನು, ಎಷ್ಟೇ ಕೀರ್ತಿ ಗಳಿಸಿದ್ರೇನು, ನೆಮ್ಮದಿ ಇಲ್ಲದ ಮೇಲೆ ಏನ್ ಪಡೆದು ಏನ್ ಪ್ರಯೋಜನ? ಸಾರಿ ಮೇಡಮ್, ನಿಮ್ ಮಾತನ್ನ ಸತ್ಯನೇ ಇದ್ರು, ನಿಮ್ಮಂತ ವಿದ್ಯಾವಂತರು ಅವರು ಇವರಿಗೆ ಹೆದರಿ ಸತ್ಯನ ಮುಚ್ಚಿಡೋದು, ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಿಂದಿರೋದು ಮಾಡಿದ್ರೆ ಈ ವ್ಯವಸ್ಥೆ ಸರಿ ಹೋಗೋದಾದ್ರೂ ಹೇಗೆ? ನಿಮ್ಮಂತ ಉಜ್ವಲ ಪ್ರತಿಭೆಗಳನ್ನ ಹೊಸಕಾಗ್ತಾ ಇರೋ ದುರ್ತನ್ನ ನಿಮ್ಮನ್ನ ಮಾಡೋದಾದ್ರೂ ಹೇಗೆ ಹೇಳಿ ನಿರ್ಮಲ ಅವರೇ, ನೀವು ಸ್ಪರ್ಧೆಯನ್ನ ಹಿಂದೆ ಸರಿಯೋದ ಕಾರಣ ಏನು? ನಿಮ್ಮ ಮೇಲೆ ಎಷ್ಟೇ ಪ್ರಭಾವ ಒತ್ತಡಗಳಿದ್ರು ಸ್ವಂತ ಸುಖನ ಬಲಿ ಕೊಟ್ಟಾದ್ರೂ ರಾಷ್ಟ್ರಕ್ಕೆ ಕೀರ್ತಿ ತರಬೇಕಾದ ಒಬ್ಬ ಕ್ರೀಡಾಪಟುವಿನ ಕರ್ತವ್ಯ ಹಾಗೂ ಗುರಿ, ನೀವು ಆ ಮೂಲ ಉದ್ದೇಶನ ಬಲಿ ಕೊಡ್ತಾ ಇದ್ದೀರಾ. ಸತ್ಯ ಹೇಳೋದ್ರಿಂದ ನಿಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಪ್ರಾಣಕ್ಕೆ ನಾನು ಪ್ರಾಣ ಕೊಡ್ತೀನಿ. ಎಂತ ದೈತ್ಯ ಶಕ್ತಿ ಎದುರು ಬಂದ್ರು ಎದುರಿಸಿ ನಿಲ್ತೀನಿ. ಹೋದ ಸಲ ಗೋಲ್ಡ್ ಮೆಡಲ್ ಗೆದ್ದು ರಾಷ್ಟ್ರಕ್ಕೆ ಗೌರವ ತಂದುಕೊಟ್ಟರು ನೀವು, ಈ ಸಲ ಸ್ಪರ್ಧೆಯಿಂದ ಹಿಂದಿರೋದ ಕಾರಣ ಏನು ಅಂತ ಹೇಳಬೇಕು. ನಿಮ್ಮ ಒಳ್ಳೇದು ಕಲದೇ ಇದ್ರು ಮುಂದೆ ಬರೋ ಅನೇಕ ಪ್ರತಿಭೆಗಳ ಭವಿಷ್ಯ ಹಾಳಾಗೋದನ್ನ ತಡೆಯೋದಕ್ಕಾದ್ರೂ ನೀವು ಸತ್ಯನ ಹೇಳಬೇಕು. ನೀವು ಇಷ್ಟು ಹೇಳಿದ ಮೇಲೆ ಹೇಳಿ ಬಿಡ್ತೀನಿ, ಮುಂದೆ ಬರೋ ಪ್ರತಿಭೆಗಳಿಗಾದ್ರೂ ಇದರಿಂದ ಅನುಕೂಲ ಆಗ್ಲಿ. ಸರ್, ಈಶ್ವರ್ಗೆ ಸುನಿತರ ಸುಷ್ಮಿತಾ ಬ್ಯಾನರ್ಜಿ, ಕಾವೇರಿ ಉತ್ತಪ್ಪ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಫೋಟೋಸ್ ಮತ್ತೆ ಇಟ್ಟಿದ್ಯೂ. ದಯವಿಟ್ಟು ಆ ನ್ಯೂಸ್ ತಗೋಬಿಡಿ ಸರ್. ಅದೆಲ್ಲ ಸುಳ್ಳು ನ್ಯೂಸ್. ಯಾವ್ದು ಸುಳ್ಳು? ಇವರೆಲ್ಲ ಇವತ್ತು ಸೆಲೆಕ್ಟ್ ಆಗಿದ್ ಸುಳ್ಳ ಇಲ್ಲ ನಾನು ಇವರನ್ನ ಇಂಟರ್ವ್ಯೂ ಮಾಡಿದ ಸುಳ್ಳ? ಖಂಡಿತ ಅಲ್ಲ, ಅದು ಮೇಲ್ನೋಟ ಕಾಣ ಸತ್ಯ, ಆದ್ರೆ ನಿಜವಾದ ಸತ್ಯನೇ ಬೇರೆ ಇದೆ. ಅಂದ್ರೆ ಸರ್,
ಇವರೆಲ್ಲ ಯಾರು? ಸ್ವಿಮ್ಮಿಂಗ್ ಚಾಂಪಿಯನ್ಸ್ ಎಲ್ಲ ಏನು ಅಲ್ಲ, ಇವರೆಲ್ಲ ನಮ್ಮ ಕ್ರೀಡಾ ಸಚಿವ ಕಾಮರಾಜರ ಗರ್ಲ್ ಫ್ರೆಂಡ್ಸ್. ಕ್ರೀಡಾ ಹೆಸರಲ್ಲಿ ಇವರೆಲ್ಲ ಫಾರಿನ್ ಕರ್ಕೊಂಡು ಹೋಗಿ ರಾಸ ಕ್ರೀಡಾ ಆಡೋ ಯೋಜನೆ ನಮ್ಮ ಕ್ರೀಡಾ ಸಚಿವರದು. ಹ್ಯಾವ್ ಯು ಗಾಟ್ ಎನಿ ಪ್ರೂಫ್? ಶೋರ್ ಸರ್, ಪೂರ್ಣಿಮಾ ಅವರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹೋಗಿ ಅಲ್ಲಿ ನಡೆದಿದ್ದ ಅಷ್ಟನ್ನೇ ಬಂದು ರಿಪೋರ್ಟ್ ಮಾಡಿದ್ದಾರೆ. ಆದರೆ ನಾನು ಹೋದ ಸಲದ ಗೋಲ್ಡ್ ಮೆಡಲಿಸ್ಟ್ ನಿರ್ಮಲಾ ಚಿನ್ನಪ್ಪ, ಕಂಚಿನ ಪದಕ ಗೆದ್ದ ಶಾಲಿನಿ ಪಾಟೀಲ್ ಇವ್ರು ಯಾರು ಪಾರ್ಟಿಸಿಪೇಟ್ ಮಾಡಿದ್ದನ್ನ ಕಂಡು ಅನುಮಾನ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿ ಶಾಕಿಂಗ್ ನ್ಯೂಸ್ ತಂದಿದ್ದೀನಿ. ಇವತ್ತು ದಿ ಗ್ರೇಟ್ ಕ್ಲಬ್ ಗೆಸ್ಟ್ ಹೌಸ್ ನಲ್ಲಿ ನಮ್ಮ ಕ್ರೀಡಾ ಸಚಿವರು ಸೆಲೆಕ್ಟ್ ಆದವರಿಗೆ ಅಭಿನಂದನೆ ಹೆಸರಿನಲ್ಲಿ ಪಾರ್ಟಿ ಕೊಡ್ತಾ ಇದ್ದಾರೆ. ಅವ್ರು ಇಳ್ಕೊಳ್ಳೋ ರೂಮಿನ ಸೀಕ್ರೆಟ್ ಪ್ಲೇಸ್ ಗಳಲ್ಲಿ ಆಟೋಮೆಟಿಕ್ ಕಂಪ್ಯೂಟರೈಸ್ ಕ್ಯಾಮೆರಾ ಫಿಕ್ಸ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಹೊತ್ತಿಗೆ ಆ ಫೋಟೋಗಳು ಬಂದ್ಬಿಡುತ್ತೆ ಸರ್. ಇವತ್ತು ಒಂದು ದಿವಸ ಈ ನ್ಯೂಸ್ ಪಬ್ಲಿಷ್ ಮಾಡದೇ ಇದ್ರೆ ನಾಳೆ ಬೆಳಿಗ್ಗೆ ಆ ಸೆನ್ಸೇಷನ್ ನ್ಯೂಸ್ ಪಬ್ಲಿಷ್ ಮಾಡುತ್ತೆ ಸರ್. ಯು ಆರ್ ರೈಟ್. ಅಂದ್ರೆ ಮಿಸ್ಟರ್ ಶೌರೆ, ನೀವು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಬಿಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾಕ್ರಿ ಹೋಗಿದ್ರಿ? ಸರ್, ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್, ನನಗೆ ಪಾಲಿಟಿಕ್ಸ್, ಸ್ಪೋರ್ಟ್ಸ್, ಸಿನಿಮಾ, ಕಲ್ಚರ್ ಅನ್ನೋ ಬೇರೆ ಭಾವ ಇಲ್ಲ. ಎಲ್ಲೆಲ್ಲಿ ವಾಸನೆ ಬರುತ್ತೋ ಅಲ್ಲೆಲ್ಲ ನನಗೆ ಅನುಮಾನ ಶುರು ಆಗುತ್ತೆ ಸರ್. ಕ್ರೀಡಾ ಮಂತ್ರಿ ಕಾಮರಾಜ್ ರಾಸಲೀಲೆಗೆ ಅಮಾಯಕ ಕ್ರೀಡಾಪಟುಗಳ ಬಲಿ. ಕಾಮ ಕೇಳಿ, ಇಷ್ಟು ದಿವಸ ಆರ್ಟಿಸ್ಟ್ಗಳ ಡಾನ್ಸರ್ಸ್ಗಳ ಬಾರಿನ ಕಳಿಸ್ತೀನಿ ಅಂತ ಆಸೆ ತೋರಿಸಿ ಅವ್ರನ್ನ ಗುಟ್ಟ ಮಜಾ ಮಾಡ್ತೀನಿ, ಹಾಗಾಗೋಗ್ಲಿ ಅಂತ ನಾನು ಬಿಟ್ಟೆ. ಈಗ ಸ್ಪೋರ್ಟ್ಸ್ನವ್ರಿಗೆ ಕೈ ಹಾಕಿದ್ದೀನಿ. ಇವೊಬ್ಬ ಮಿನಿಸ್ಟರ್ ಒಂದೊಂದು ಹಗರಿನಲ್ಲಿ ಸಿಕ್ಕಾಕೊಳ್ತಾ ಹೋದ್ರೆ ಸರಿ ಟಿ ವಿ ತಪ್ಪಿ ತಗೊಂಡು ಬಳಸ್ತಾರೆ. ಮೊದಲೇ ನಾನು ಗಿಫ್ಟ್ ಹಾಕ್ಬೇಕು ಕಾಯ್ತು ಹೈಕಮಾಂಡ್ಗೆ ಕೊಟ್ಟಾದ್ರೆ ಒಟ್ಟು ಹೊರಗಾಗ್ತಾರೆ. ಮಹದೇವಪುರದಲ್ಲಿ ಇವಳು ಹಗರಣದಿಂದ ಹೇಗೋ ಬಚಾವಾದೆ ನಾನಿದ್ರೆ ಈಗ ನಿಲ್ಸಾಡ್ದೀನ. ಇದೆಲ್ಲ ಮಳ್ಳಿ ತರ ಬರ್ತಾಳಲ್ಲ ಪೂರ್ಣಿಮಾ, ಅವಳದೇ ಕೆಲಸ ಅವಳನ್ನ. ಖಂಡಿತ ಸುಳ್ಳು, ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅಂತಾನೆ ನಾನು ಕೊಟ್ಟಿದ್ದೆ. ನೋಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಈ ಹಗರಣಕ್ಕೂ ನನಗೂ ಯಾರ ಸಂಬಂಧವೂ ಇಲ್ಲ. ನಾನು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಟೆ, ನಿಮ್ಮಲ್ಲಿ ಕೆಲಸನೂ ಬಿಟ್ಬಿಡ್ತೀನಿ. ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ನನಗೇನು ಮಾಡಬೇಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಹಾಗಾದ್ರೆ ಈ ರಿಪೋರ್ಟ್ ಬರೆದವ್ರು ಯಾರು? ನಿಮ್ಮ ಬಗ್ಗೆ ಬರೆದವನು ಈ ರಿಪೋರ್ಟ್ ಬರ್ದಿರೋದು ಶೌರ್ಯ ಅಂತ. ಅವನಿಗೆ ಡೀಟೇಲ್ಸ್ ಕೊಟ್ಟಿರೋದು ಹೋದ ಸಲದ ಚಾಂಪಿಯನ್ ನಿರ್ಮಲಾ ಚಿನ್ನಪ್ಪ. ಸುಮ್ಮನೆ ಇಂಟರ್ವ್ಯೂ ಮಾಡಿ ಪೇಪರ್ ನಲ್ಲಿ ಹಾಕಿ ಶತ್ರುವನ್ನ ಹುಟ್ಟಾಕಿದ್ ನಾನೇ ಅಂದ ಮೇಲೆ
ಶತ್ರುವಿನ ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ ತಾನೆ. ನಿಮ್ಮ ಅಪಾಯದಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪ್ರಾಣ ಕೊಟ್ಟು ನಿಮ್ ಪ್ರಾಣ ಕಾಪಾಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ 24 ಗಂಟೆ ನಿಮ್ಮ ಮೇಲೆ ನಿಗಾ ಇಡಬೇಕದ್ದು ನಮ್ಮ ಜವಾಬ್ದಾರಿ. ಅಲ್ಲದೆ ದೇಶಕ್ಕೆ ನಿಮ್ ಪ್ರಾಣ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ನಾನೇ ದೇಶದ ಪ್ರಜೆ ತಾನೆ. ಈ ಮಾತಿನ ಅರ್ಥ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ಜರ್ನಲಿಸ್ಟ್ ಇನ್ನೊಬ್ಬರ ಮನಸ್ಸಲ್ಲಿರೋದನ್ನ ಅವ್ರ ಬಾಯಿಂದನೇ ಬಿಡಿಸೋದಕ್ಕೆ ಟ್ರೈ ಮಾಡ್ತೀರಾ? ಓಕೆ, ನಾನೇ ಹೇಳ್ಬಿಡ್ತೀನಿ. ನನ್ ರಾಜೀನಾಮೆ. ಯಾಕಮ್ಮ? ಶೌರಿ ಇರೋ ಜಾಗದಲ್ಲಿ ನನ್ನ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅಯ್ಯೋ ಹುಚ್ಚುಡುಗಿ, ಆತನ ಪಡಬೇಡ, ನನ್ನ ಮಾತು ಕೇಳು. ಯಾರ ಮಾತು ಬೇಡ ಸರ್. ಅವನಿರೋ ಜಾಗದಲ್ಲಿ ನಾನಿರಲ್ಲ, ನಾನಿರೋ ಜಾಗದಲ್ಲಿ ಅವನು ಇರೋದು ಬೇಡ. ಅಕಸ್ಮಾತ್ ಇಬ್ರು ಒಂದೇ ಜಾಗದಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ಜೀವನ ಪೂರ್ತಿ ಕಳಿಬೇಕಾಗಿ ಬಂದ್ರೆ ಅಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್? ತಪ್ಪು ತಿಳ್ಕೋಬೇಡಮ್ಮ, ನೀವಿಬ್ರು ಕಿತ್ತಾಡೋದು, ನೀ ಹೋದ ಕಡೆ ಎಲ್ಲ ಅವನು ಬರೋದು, ನಿಮ್ಮನ್ನ ರೇಗಿಸೋದು, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಅನ್ಸುತ್ತೆ ನಿಮ್ಮಿಬ್ಬರದು ಒಂಥರ ಲವ್ ಅಂತ. ಯಾಕಂದ್ರೆ ಕೆಲವು ಲವ್ಗಳು ಶುರುವಾಗೋದೇ ಇಂಥ ಜಗಳಗಳಿಂದ, ಅಂಥ ಲವ್ಗಳೇ ಟೀಪಾಗಿ ಕೊನೆಯ ತನಕ ಉಳಿಯೋದು. ಅವನೆಲ್ಲ ನೇರವಾಗಿ ತನ್ನ ಮನಸ್ಸಲ್ಲಿರೋದನ್ನು ಹೇಳೋಕ್ಕಾಗದೆ ಈ ರೀತಿಯೆಲ್ಲ ವ್ಯಕ್ತಪಡಿಸಿದ್ದಾನೆ ಅನ್ಸುತ್ತೆ. ತಪ್ಪಾಗಿ ತಿಳ್ಕೊಂಡು ತಪ್ಪು ಹೆಜ್ಜೆ ಇಡಬೇಡ, ಸರಿಯಾಗಿ ಯೋಚಿಸಿ ನಿರ್ಧಾರ ತಗೋ. ಒಂದು ಸಲ ಕೆಲಸ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲ. ಬರ್ತೀನಿ, ಮೀಟಿಂಗ್ ಇದೆ. ಅಂತ ಸ್ವಿಮ್ಮಿಂಗ್ ಚಾಂಪಿಯನ್, ಗೋಲ್ಡ್ ಮೆಡಲಿಸ್ಟ್, ನಿಮ್ ಸೊಸೆ ಆಗೋಳು. ಯಾವ ಕುಡಿದು ಹುಡ್ಕೊಂಡು ಬಂದ್ಯೋ ಇಷ್ಟು ಸುಂದರವಾಗಿ ನಿನ್ನ? ಅದು ಅಮ್ಮ, ನಮ್ಮ ಆಫೀಸ್ನಲ್ಲಿ ಒಂದು ಉಡಾಫೆ ಜನ್ಮಿಸಿದೆ ಪೂರ್ಣಿಮಾ ಅಂತ, ತುಂಬಾ ಜಂಬದ ಕೋಳಿ, ಅದ್ರ ಜಂಬ ಇಳಿಸಕ್ ಹೋಗಿ ಈ ಮೀನ್ ಸಿಕ್ಕಾಕೊಳ್ತು. ಅಂದ್ರೆ ಆ ಜಂಬದ ಕೋಳಿ ಇಲ್ಲದೆ ಇದ್ದಿದ್ರೆ ನೀವು ನನಗೆ ಸಿಗ್ತಾನೆ ಇರ್ಲಿಲ್ಲ ಅನ್ನಿ. ಹಾಗಾದ್ರೆ ನಾನು ಆ ಜಂಬದ ಕೋಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಕೂತ್ಕೊಮ್ಮ, ಕಾಫಿ ತಗೊಂಡ್ಬಿಡ್ತೀನಿ. ಎಲ್ಲಿ ಎದುರುವಾಗ ಮಾತಾಡೋಣ. ಇಲ್ಲಮ್ಮ, ಅಷ್ಟು ಟೈಮ್ ಇಲ್ಲ. ಇವ್ರು ಮಾಡಿದ ಕೆಲಸ ನಂಗೆ ನಿಮ್ ಕಡೆ ನಿಲ್ಲಕ್ಕಾಗ್ತಿಲ್ಲ. ಇನ್ನೇನ್ ಮಾಡುವ, ಈ ಸಲ ಏಷ್ಯಾಗ್ ಹೋಗಲ್ಲ ಅನ್ಕೊಂಡು ಮನೇಲಿ ನಾನು ಆರಾಮಾಗಿ ಇದ್ಬಿಟ್ಟೆಮ್ಮ. ಇವ್ರು ಪೇಪರ್ನಲ್ಲಿ ಎಲ್ಲ ಬರೆದ ಮೇಲೆ ಗವರ್ಮೆಂಟ್ ಹೊಸದಾಗಿ ಸೆಲೆಕ್ಟ್ ಆಗಿದ್ದವನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿಮ್ಮನ್ನ ಮತ್ತೆ ಕಳಿಸ್ತಿದ್ದಾರೆ ಈ ಭಾನುವಾರನ ಪ್ರಯಾಣ. ಅಷ್ಟರಲ್ಲಿ ನಮ್ಮೂರಿಗೆ ಹೋಗ್ಬೇಕು, ತಾತನಿಗೆ ಎಲ್ಲ ವಿಷಯನ ಹೇಳ್ಬೇಕು. ಅದಕ್ಕೆ ನಿಮ್ ಪರಿಚಯ ಮಾಡ್ಕೊಂಡು ನೀವು ಪರ್ಮಿಷನ್ ಕೊಟ್ರೆ ಇವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೋಲಾಲಂಪುರ್ಗ ನಾನ್ ಬರಲ್ಲಪ್ಪ. ಕೋಲಾಲಂಪುರ್ಗ ಅಲ್ಲ ರೀ, ನಮ್ಮೂರ್ಗೆ. ನಿಮ್ಮೂರ್ಗೆ ಅಷ್ಟೇ, ನಾನ್ ಬರಲ್ಲ, ತುಂಬಾ ಕೆಲಸ ಇದೆ. ಹೋಗ್ಬಿಟ್ಟಪ್ಪ, ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಥ್ಯಾಂಕ್ಸ್ ಅಮ್ಮ, ಊರಿಂದ ಬಂದ್ಮೇಲೆ ಎಲ್ಲ ಮಾತಾಡೋಣ. ಯಾರು ರಾಮಾದರಷ್ಟೇ
ಅದೇ ದೂರ ಆಗ್ತಿದೆ, ಸ್ವಲ್ಪ ನೋಡಿ ನಾವು ಮನೆ ಕೊಚ್ಕೊಂಡು ಹೋಗಿ ಪರವಾಗಿಲ್ಲ, ಆ ಹಾಳು ಮನೆ ಹತ್ರ ಮಾತ್ರ ಹೋಗೋದು ಬೇಡ ಬನ್ನಿ. ಯಾಕೆ? ನಾವು ಚಿಕ್ಕವರಾಗಿದ್ದಾಗಿಂದ ಆ ಮನೆ ಹತ್ರ ಯಾರು ಹೋಗ್ಕೂಡ್ದು ಅಂತ ನಿಮ್ ತಾತನ ಆಗ್ಲಿ. ಆ ಮನೆಯಲ್ಲಿ ಏನ್ ದೆವ್ವ ಇದೆಯಾ? ಈ ಸಂದರ್ಭದಲ್ಲಿ ಯಾಕೆ ಬೇಕು ಮನೆಗೆ ದೊಡ್ಡವ್ರು ಹೇಳೋದನ್ನ ಕೇಳ್ಬೇಕಾಗಿರೋದು ನಮ್ಮಲ್ಲಿ ಹೇಳಿ. ಏಕಾದ್ರೆ ಯಾವ್ದು ಮರ್ಕೊಂಡು ಹೋಗಿ ನಿಂತೋಣ. ನಡೀರಿ ಬೇಡ ಬೇಡ, ಓಡ್ತಾ ಹೋಗೋಣ. ಏನಮ್ಮ ಇದು, ಒಂದು ಕಾಲ್ಗಾರ ಒಂದು ಫೋನ್ ಹಿಂದೆ ಇದಕ್ಕೆ ಬೇಗ ಬಂದ್ಬಿಟ್ಟಿದೆಯಲ್ಲ. ಅಷ್ಟೇ ಟೈಮ್ ಇದೆ ನಿಮ್ಮ ತಾತ, ಏಷ್ಯಾಗ್ ಹೋಗಕ್ ಮುಂಚೆ ನೀವು ಹೇಗಿದ್ ಹೋಗೋಣ ಅಂತ ಬಂದೆ. ಹೌದು, ಈ ಸಲ ಸೆಲೆಕ್ಷನ್ ಹೋಗಲ್ಲ ಅಂತ ಹೇಳಿದ್ಯಲ್ಲ. ಹೇಳಿದ್ದೆ, ಆದ್ರೆ ಇವರು ನಿಮ್ ಜೊತೆ ಸಮಸ್ಯೆನೆಲ್ಲ ನಿಭಾಯಿಸಿ ಮತ್ತೆ ಹೋಗೋ ಹಾಗೆ ಮಾಡಿದ್ರು. ಓಹ್, ಅಂದಾಗೆ ಇವ್ರು ಇಂಟ್ರೊಡ್ಯೂಸ್ ಮಾಡ್ಲಿಲ್ಲಲ್ಲ. ಇವರು ಶೌರಿ ಅಂತ, ಒಂಥರ ಸೇರಿದ ಹಾಗೆ. ಒಂಥರ ಹಾಗೆ ಸಿಐಡಿಗಳು ಅನುಮಾನ ಬಂದ ವಿಚಾರದ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ತಗೋತಾರೆ. ಆದ್ರೆ ಇವರು ಪೇಪರ್ನಲ್ಲಿ ಅದನ್ನೆಲ್ಲ ಬರೀತಾರೆ. ಇವರು ನಮ್ಮ ತಾತ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾನು ಕಳ್ಕೊಂಡ ನನ್ನನ್ನ ಸಾಕಿ ಬೆಳೆಸ್ತವರು. ನಮಸ್ಕಾರ. ನಮಸ್ಕಾರ. ಈ ಮಳೆಯಲ್ಲಿ ಯಾಕೆ ನೆನ್ಕೊಂಡು ಬರಕ್ ಹೋದ್ರಿ? ಎಲ್ಲಾದ್ರೂ ನಿಂತಿದ್ದು ಮಳೆ ನಿಂತ ಮೇಲೆ ಬರಬಹುದಾಗಿತ್ತಲ್ಲ. ಬರ್ತಾ ದಾರಿಯಲ್ಲಿ ಹಾಳು ಮನೆ ಇತ್ತು, ನಿಂತ್ಕೋಣ ಅಂದೆ. ಆ ಹಾಳು ಮನೆ ಹತ್ರನಾ ಹೋಗ್ಲಿಲ್ಲ ತಾನೆ? ಇಲ್ಲ, ಅಲ್ಲಿಗೆ ಹೋಗ್ಬಲ್ಲ. ಹಾಗೇನಿಲ್ಲ, ಇಲ್ಲಿಯವ್ರು ಯಾರು ಅಲ್ಲಿಗೆ ಹೋಗಲ್ಲ, ಅದಕ್ಕೆ ನೀವು ಹೋಗ್ಬೇಡಿ ಎಂದೆ. ನಿರ್ಮಲ, ಇವ್ರು ಒಳಗೆ ಕರ್ಕೊಂಡು ಹೋಗೋಣ. ತಾತ ಎಷ್ಟು ಒಳ್ಳೆಯವರು ಗೊತ್ತಾ? ನಾನು ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೇಕಂತ ಆಸೆ ಪಟ್ಟಿದ್ದಕ್ಕೆ ನನಗೋಸ್ಕರ ಬೆಂಗಳೂರಿನಲ್ಲಿ ಮನೆ ಮಾಡಿ ನನ್ನ ನೋಡ್ಕೊಳ್ಳೋದಕ್ಕೆ ಅಂತ ಜನಗಳನ್ನ ಬಿಟ್ಟು ನಮ್ಗೆಲ್ಲ ರೀತಿ ಎನ್ಕರೇಜ್ ಮಾಡಿದ್ರು. ಅರೆ ಏನ್ರಿ ಇದು, ಇದ್ದಕ್ಕಿದ್ದಾಗ ಎಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ ಅಂತ ನೀವು ತುಂಬಾ ನೋಡಿನಪ್ಪ. ನಾನು ನೀವು ನಾನು ಈಶಾಗ್ ಹೋಗಿ ಬಂದ ಮೇಲೆ ಕುತ್ತಿಗೆ ಕಾಲು ಬಿಗಿದ ಮೇಲೆ ಸಾಹೇಬರ ಜೊತೆಯಲ್ಲಿ ಮಲ್ಕೋತೀನಿ. ಓಕೆ, ಗುಡ್ ಬೈ, ಬೈ. ಆ ಹಾಳು ಮನೆ ಹತ್ರನಾ ಹೋಗ್ಲಿಲ್ಲ ತಾನೆ?
ದೊಡ್ಡವರು ಹೇಳಿದ ಮಾತನ್ನ ಕೇಳಬೇಕು ಅನ್ನೋದು ಇದಕ್ಕೆ. ಹೋಗಬಾರದು ಅನ್ನೋ ಜಾಗಕ್ಕೆ ಮಧ್ಯರಾತ್ರಿ ಹೋಗುವಂತದೇನು? ಯಾಕೆಂತ ಕೆಟ್ಟ ಕುತೂಹಲ? ಆಮೇಲೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನಾವೇ ಇಲ್ಲಿ ಯಜಮಾನ ಮಾತು ಮೀರಿ ಏನೇ ಕೆಲಸ ಮಾಡಕ್ ಹೋದ್ರು ಇದೇ ರೀತಿ ಶಿಕ್ಷೆ ಅನುಭವಿಸ್ತೀವಿ. ಅಯ್ಯೋ, ಅಲ್ಲಿನ ದೇವ ಇದೆಯೋ ಭೂತ ಇದೆಯೋ ಪಿಶಾಚಿ ಇದೆಯೋ ಸದ್ಯ ಬದುಕು ಬಂದ್ರಲ್ಲ. ನಿರ್ಮಲ, ಮೊದಲು ಇವ್ರನ್ನ ಊರಿಗೆ ಕರ್ಕೊಂಡು ಹೋಗು. ಇಲ್ಲಿ ಹೋದ್ರೆ ಇನ್ನೂ ಏನೇನು ಮಾಡಕ್ ಹೋಗಿ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆಗೆ ಬರುತ್ತೆ. ಖಂಡಿತ ಇಲ್ಲ, ನಾನು ಊರಿಗೆ ಹೋದ್ರೆ ಈ ಕಡೆ ತಲೆ ಕೂಡ ಹಾಕ್ ಮಾಡದಲ್ಲ. ನಿರ್ಮಲ, ನನ್ಗೆ ಯಾಕೋ ಭಯ ಆಗ್ತಿದೆ, ನಾವು ಬೇಗ ಊರಿಗೆ ಹೋಗೋಣ. Thank you.
ಅಮ್ಮ ಅಮ್ಮ ಹಾಲು ಬ್ರಷ್ ಮಾಡ್ಕೊಂಡ್ ಬರ್ತೀನಿ, ಒಂದ್ ಲೋಟ ಕಾಫಿ ತಗೊಂಬಾ. ಅಂದ್ರೆ ನಾನ್ ತಂದಿದ್ದು ಅಂತ. ಎಸ್ಎಲ್ ಮನೆ ಒಳಗಡೆ ತರ್ತಾರೇನು? ಎಸ್ ಯಾರಿಗೆ? ಅಮ್ಮ, ಈ ಬುರುಡೆಯಿಂದ ನಿನ್ ಮಗನ ಕೀರ್ತಿ ಹೆಚ್ಚಾದ್ರೂ ಆಗಬಹುದು. ಬುರುಡೆಯಿಂದ ನಿನ್ ಕೀರ್ತಿ ಹೇಗೆ ಹೆಚ್ಚಾಗುತ್ತೆ? ಅಮ್ಮ, ಈ ವ್ಯಕ್ತಿ ಸಾವು ತುಂಬಾ ನಿಗೂಢವಾದದ್ದು, ಕೊಲೆ ಇದ್ರೂ ಇರಬಹುದು. ನನಗೆ ಬಂದಿರೋ ಅನುಮಾನದ ಪ್ರಕಾರ ಈ ವ್ಯಕ್ತಿನ ಯಾರೋ ಕೊಲೆ ಮಾಡಿ ಹೂ ತಿಟ್ಬಿಟ್ಟು ಕಣ್ಣರೆ ಆಗಿದ್ದಾನೆ ಅಂತ ಹಬ್ಸಿರ್ಬೋದು. ಅದನ್ನೇನಾದ್ರೂ ನಾನು ಇನ್ವೆಸ್ಟಿಗೇಟ್ ಮಾಡಿ ಆ ರಹಸ್ಯನ ಬಯಲು ಮಾಡಿದೆ ಅಂದ್ರೆ, ಆಹಾ ಅಮ್ಮ, ನನ್ನ ಹೆಸರು ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇಂದು ಮತ್ತೊಂದು ಸ್ವರ್ಣ. 100 ಮೀಟರ್ ಈಜು ಸ್ಪರ್ಧೆಯಲ್ಲಿ ಕುಮಾರಿ ನಿರ್ಮಲಾ ಅವರು ಸ್ವರ್ಣ ಗಳಿಸಿದ್ದೇ ಅಲ್ಲದೆ ಕಳೆದ ಬಾರಿಯ ಏಷ್ಯನ್ ಕ್ರೀಡಾಕೂಟದಲ್ಲಿ ತಾವೇ ನಿರ್ಮಿಸಿದ್ದ ದಾಖಲೆಯನ್ನು ಇಂದು ಮತ್ತಷ್ಟು ಉತ್ತಮಗೊಳಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಕ್ರೀಡಾ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಕುಮಾರಿ ನಿರ್ಮಲಾರವರು ತಮ್ಮ ಈ ಸಾಧನೆಗೆ ಖ್ಯಾತ ಪತ್ರಕರ್ತ ಶ್ರೀ ಶೌರಿಯವರೇ ಕಾರಣಕರ್ತರು ಎಂದು ಹೇಳಿದರು. ಇಂದಿನ ಸ್ವರ್ಣದೊಂದಿಗೆ ಭಾರತ ಈ ಕ್ರೀಡಾಕೂಟದಲ್ಲಿ ಇದುವರೆಗೆ 16 ಸ್ವರ್ಣ ಪದಕಗಳನ್ನು ಗಳಿಸಿದೆ. ಅದನ್ನ ಮಾತ್ರ ಮುಟ್ಟಲ್ಲ, ಬೇರೆ ಎಲ್ಲಿಕ್ಕಾದ್ರೂ ಹೇಳು. ಸರಿ, ಆ ಮನ್ಸು ಬರಲಿ. ಮಾ ಹೇಳಪ್ಪ. ಮುಖ ಪೂರ್ತಿಯಾಗಿ ಮೀಸೆ ವಿಗ್ಗು ಎಲ್ಲ ಇಟ್ಟಿದ್ದೀನಿ, ಇವಾಗ ಹೇಗಿದೆ ಅಂತ ನೋಡ್ಬಾಮ. ತಾಳಪ್ಪ, ಕುಕ್ಕರ್ ಇಟ್ಬಿಟ್ಟು ಬರ್ತೀನಿ. ಓ ಪೂರ್ಣಿಮಾ ಅವರು, ಇದೇನು ಇವತ್ ನಮ್ಮನೆ ತನಕ ಬಂದ್ಬಿಟ್ಟಿದ್ರಲ್ಲ, ಆಶ್ಚರ್ಯವಾಗಿದೆ. ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗ ಯಾತಕ್ಕೆ? ಒಂದು ಹೆಣ್ಣಿನ ಕೆಲಸ ಬಿಡೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ. ನಾನ ಯಾರನ್ನ? ನನ್ನನ್ನೇ. ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಯ್ತು, ಅದಕ್ಕೆ ಹೊಟ್ಟೆ ತುಂಬಾ ಹಾಲು ಕುಡಿರಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ನಾನು ನಿಮ್ಮ ಕೆಲಸ ಬಿಡೋದು ಮಾಡಿದ್ನ? ಮತ್ತೆ ನೀನು? ನೀವು ಮೊದಲನೇ ದಿನ ನಮ್ಮ ಕೆಲಸಕ್ಕೆ ಬಂದಾಗ ಎಡಿಟರ್ ನನ್ನ ಸಿಕ್ಕಾಪಟ್ಟೆ ಹೊಗಳಿದ್ದು ನಿಮ್ಮಿಂದ ಸಹಿಸೋಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಎಲ್ಲಿ ಹೋದ್ರು ಅವೆಲ್ಲ ಬಂದು ಒಂದೊಂದು ಹಗರಣನ ಸೃಷ್ಟಿ ಮಾಡಿದ್ವಿ. ನನ್ನ ಮೇಲೆ ಕೆಲವರಿಗೆ ದ್ವೇಷ, ಕೆಲವರಿಗೆ ಅಸಾಧ್ಯ ಬರೋ ಹಾಗೆ ಮಾಡಿದ್ವಿ. ಐ ಆಮ್ ಸಾರಿ ಮಿಸ್ ಪೂರ್ಣಿಮಾ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಯಾವುದೇ ಒಂದು ವಸ್ತುವನ್ನ ವಸ್ತುವಾಗಷ್ಟೇ ನೋಡೋದು ಸಾಮಾನ್ಯ ಜನರ ದೃಷ್ಟಿ, ವಸ್ತುವನ್ನ ವಿಮರ್ಶೆ ಮಾಡಿ ನೋಡೋದು ಪತ್ರಕರ್ತನ ದೃಷ್ಟಿ. ಅದರಂತೆ ನಾನು ನಿಮ್ಮನ್ನ ಅದಕ್ಕೆ ನಾನು ಹೋಗಿ ಜಾಗಕ್ಕೆ ಬರಬೇಕಿತ್ತ? ಹಾಗಂತೇನಿಲ್ಲ, ಎಲ್ಲೇ ತಪ್ಕೊಂಡ್ ಬಂದ್ರೂ ಅದನ್ನ ಖಂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಈಗ ಪೊಲೀಸ್ನವರಾದವ್ರಿಗೆ, ನ್ಯಾಯಾಧೀಶ ಆದವ್ರಿಗೆ ನಮ್ಮವರು ಬೇರೆಯವರ ಭೇದ ಭಾವ ಹೇಗಿರಲ್ವೋ ಹಾಗೆ ನಮಗೂ ಇರಬಾರ್ದು. ಈಗ ನೋಡಿ, ನಿರ್ಮಲಾ ನನ್ನ ಪ್ರೇಮಿ, ಅವರು ಊರಿಗೆ ಹೋದಾಗ ಯಾವುದೋ ಒಂದು ಅಸ್ಥಿ ಪಂಜರ ಅನ್ಕೊಂಡು ಅದು ಅಸಹಜವಾದ ಸಾವಿರಬಹುದು ಅಂತ ಅನುಮಾನ ಬಂತು. ಅದನ್ನ ತಗೊಂಡ್ಬಂದು ಸೂಪರ್ ಇಂಪೋಸಿಂಗ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ.
ಅದರಿಂದ ನಿರ್ಮಲಾ ಅವ್ರ ಫ್ಯಾಮಿಲಿಗೆ ನನ್ನ ಮೇಲೆ ದ್ವೇಷ ಬಂದರೂ ಬರಬಹುದು. ಹಾಗಂತ ನಾನು ಸತ್ಯನ ಬಯಲು ಮಾಡದಿರೋಕ್ಕಾಗಲ್ಲ. ನಿನ್ನ ಕಂಡ ಅನ್ಯಾಯವಾದ ಸುಟ್ಟು ಬಿಟ್ಟಲ್ಲೇ ಕೊಲೆ ಪಾತಕಿ, ಅನ್ಯಾಯವಾದ ಕೊಂಡು ಬಿಟ್ಟಲ್ಲೇ ಕೊಲೆ ಪಾತಕಿ, ಅನ್ಯಾಯವಾದ ಸಾಯಿಸ್ಬಿಟ್ಟಲ್ಲೇ ಕಿರಾತಕಿ. ನನ್ನನ್ನ ಸುಟ್ಟಿದ್ದ ನೀನೆ, ಗಂಡನನ್ನ ಸುಟ್ಟ ರಾಕ್ಷಸಿ ನೀನೆ. ನಾನೀಗ ಈ ರೂಪ ಬಂದಿರೋದು ನಿನ್ನ ಕೊಲೆ. ಚಿಕ್ಕಮಗಳೂರು ರಾವ್ ಬಹದ್ದೂರ್ ಅವ್ರ ಎಸ್ಟೇಟ್ ಇಂದ. ಅವರೇ ಅಂದ್ರೆ ಅಪ್ಪ ಸತ್ತದ್ದು ಸ್ವಾಭಾವಿಕ ಆಗ್ತಾನೆ. ನಾನು ವಾಪಸ್ ಬಂದ್ಬಿಟ್ಟೆ, ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬಿಡಿ ಸರ್ ಪ್ಲೀಸ್. ನನಗೆ ಗೊತ್ತಿತ್ತು ನೀನು ಬಂದೆ ಬರ್ತೀಯ ಹೀಗೆ ಹೇಳೇ ಹೇಳ್ತೀಯ ಅಂತ. ಯಾಕಂದ್ರೆ ಈ ಜರ್ನಲಿಸಮ್ ಇದೆ ನೋಡು, ಒಂಥರ ನಶ ಇದ್ದ ಹಾಗೆ, ಒಂದ್ಸಲ ರುಚಿ ಕಂಡ ಮೇಲೆ ಬಿಡೋಕ್ಕಾಗಲ್ಲ. ಹೌದು ಸರ್, ನಾನು ಶೌರಿ ತರ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡೋಣ ಅಂತ. ಇಸ್ ಇಟ್ ವೆರಿ ಗುಡ್. ಸಡನ್ ಆಗಿ ಯಾವ್ದಾದ್ರೂ ಸ್ಕ್ಯಾಂಡಲ್ ಸಿಕ್ಬಿಡ್ತಾನೆ? ಹಾ ಸಿಕ್ಕಿದೆ ಸರ್, ಆದ್ರೆ ಪಬ್ಲಿಷ್ ಮಾಡೋಕೆ ನಿಮಗ್ ಧೈರ್ಯ ಬೇಕು. ನನಗೆ ಧೈರ್ಯನ? ಹೋಮ್ ಮಿನಿಸ್ಟರ್ ಜಗದೀಶ್ ಇನ್ಸಿಡೆಂಟ್ ನೇ ಪಬ್ಲಿಷ್ ಮಾಡಿದ್ ನನಗೆ, ಇದು ಯಾವ ಮಹಾನಮ್ಮ? ಅದು ಇದು ನಿಮಗ್ ಬೇಕಾಗಿರೋ ವ್ಯಕ್ತಿ ಬಗ್ಗೆ ಆಗಿರೋದ್ರಿಂದ ನೀವು ಮುಚ್ಚಾಕಕ್ ಟ್ರೈ ಮಾಡ್ತೀರಾ. ನೋಡಮ್ಮ, ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರ್ಲಿ, ಎಷ್ಟೇ ಆತ್ಮೀಯನಾಗಿರ್ಲಿ, ಅವನಿಂದ ತಪ್ಪು ನಡೆದಿದ್ರೆ ಪಬ್ಲಿಷ್ ಮಾಡದೆ ಖಂಡಿತ ಬಿಡೋದಿಲ್ಲ. ಹೇಳು ಯಾವ್ದು ಹಗರಣ? ನಿಮ್ಮ ಮೆಚ್ಚಿನ ರಿಪೋರ್ಟರ್ ಶೌರ್ಯ ಅವರ ತಾಯಿದು. ಶೌರ್ಯ ಅವ್ರ ತಾಯಿದ? ಅವರೇನ್ ಮಾಡಿದ್ರು? ಒಂದು ಕೊಲೆ ಮಾಡಿ 20 ವರ್ಷದಿಂದ ಮುಚ್ಚಿಟ್ಟಿದ್ದಾರೆ. ಪ್ರೂಫ್ ಬೇಕಾ? ಅಪ್ಪ ಸತ್ತದ್ದು ಸ್ವಾಭಾವಿಕ. ಇದು ನಾನು ಅವ್ರ ಮನೆಗೆ ಹೋಗಿದ್ದಾಗ ನಡೀತಾ ಇದ್ದ ಇನ್ಸಿಡೆಂಟ್. ಈ ವಿಷಯ ನನಗೆ ಶೌರ್ಯಕ್ಕೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಪೇಪರಲ್ಲಿ ನಾನು ಬರೀಲ ಸರ್. ಶೌರ್ಯನ ಇದ್ರ ಬಗ್ಗೆ ಒಂದು ಮಾತು ಕೇಳೋಣ. ನನಗೇನಿಂದು ಗೊತ್ತಾಗ್ತಾ ಇಲ್ಲ ಸರ್, ನಮ್ಮ ತಾಯಿ ನಾನೇ ಕೊಲೆ ಮಾಡ್ದು ಅಂತ ಬಡಬಡಿಸ್ತಾ ಇದ್ದಾರೆ. ಇದನ್ನ ಪೇಪರಲ್ಲಿ ರಿಪೋರ್ಟ್ ಮಾಡ್ತೀರಾ? ಇಲ್ಲ ಸರ್, ನಾನು ರಿಪೋರ್ಟ್ ಮಾಡಲ್ಲ. ಇನ್ನೊಬ್ಬರ ವಿಷಯನ ತುಂಬಾ ರಂಜನೀಯವಾಗಿ ಗಾಸಿಪ್ ಆಗಿ ಪೇಪರಲ್ಲಿ ಬರೆಯೋ ನೀವು ನಿಮ್ಮ ತಾಯಿ ತಾನೇ ಕೊಲೆಗಾರ್ತಿ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನ ಯಾಕೆ ನೀವು ನಮ್ಮ ಪತ್ರಿಕೆಯಲ್ಲಿ ಬರೀಬಾರ್ದು? ಈ ಮಾತನ್ನ ಯಾರಾದರೂ ಗಾಸಿಪ್ಸ್ ಬರೀ ಇಡಿಯಟ್ ಹತ್ರ ಹೇಳು, ನನ್ನ ಹತ್ರ ಹೇಳ್ಬೇಡ. ಮಿಸ್ಟರ್ ಶಿಶೌರಿ, ಬೇರೆಯವ್ರನ್ನ ವಿಮರ್ಶೆ ಮಾಡೋ ಪತ್ರಕರ್ತ ಆತ್ಮವಿಮರ್ಶೆನೂ ಮಾಡ್ಕೋಬೇಕು ಅಂತ ನೀವೇ ಹೇಳಿದ್ರಲ್ಲ, ಅದನ್ನ ಕೇಳಿ ಸರ್. ಸರ್, ನಾನು ಯಾವುದನ್ನು ಹೂವೆ ಮೇಲೆ ಬರೆದಿಲ್ಲ, ಸರಿಯಾದ ಸಾಕ್ಷಿ ಆಧಾರಗಳು ಸಿಕ್ಕಿದ ಮೇಲೆ ಪೇಪರ್ಗೆ ರಿಪೋರ್ಟ್ ಮಾಡಿರೋದು. ಈಗ ನಿಮ್ಮ ತಾಯಿ ಅವರೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ,
ಇನ್ನೊಂದು ಸಾಕ್ಷಿ ಬೇಕಾ? ಬೇಕಿದ್ರೆ ಇಲ್ಲಿದೆ ಕೇಳಿ. ನೀವು ಜರ್ನಲಿಸಂ ಮಾಡೋದಕ್ಕಿಂತ ಸೇರಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಾ? ಮಿಸ್ಟರ್, ನಾನ್ಯಾಕೆ ನಿಮ್ಮ ಮೇಲೆ ಸೇರಿಸ್ಕೊಂಡು? ನಿಮ್ಮಿಂದಲೇ ಸಿನ್ಸಿಯರಿಟಿ ಪಾಠ ಕಲ್ತಿರೋ ನಾನು ಜನತೆಗೆ ಸತ್ಯ ತಿಳಿಸೋಣ ಅಂತ ಹೊರಟಿದ್ದೀನಿ. ಅದೇನು ಬರ್ಕೋತಿರೋ ಬರ್ಕೊಳ್ಳಿ. ಸತ್ಯ ಸತ್ಯತೆ ಪೂರ್ತಿ ತಿಳಿಯೋವರೆಗೂ ನಾನಂತೂ ಏನು ಬರೆಯೋದಿಲ್ಲ ಸರ್. ಈ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೋಬೇಕಾದ್ರೆ ನನ್ನ ತಾಯಿಗೆ ಜ್ಞಾನ ಬರಬೇಕು, ನಿರ್ಮಲಾ ಏಷ್ಯಾದಿಂದ ವಾಪಸ್ ಬರಬೇಕು. ಅಲ್ಲಿವರೆಗೂ ನಾನಂತೂ ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಅವ್ರು ಏನಾದರೂ ಬರ್ಕೋತೀನಿ ಅಂದ್ರೆ ನನ್ನ ಅಬ್ಜೆಕ್ಷನ್ ಇಲ್ಲ. ಅಮ್ಮ ಬಿಟ್ಟಪ್ಪ, ಅದು ಬಿಟ್ಟ ಬಿಟ್ಟ ಬಿಸಾಕ್ತೇನೆ ಬಿಸಾಕ್ತೇನೆ. ಅಮ್ಮ ನಿಜ ಹೇಳಮ್ಮ, ನೀನಪ್ಪನ ಕೊಂದೆ ಅಂದ್ರೆ ನೀನು ನಮ್ಮಕ್ಕಾಗ್ತಿಲ್ಲ. ನಿಜ ಹೇಳಮ್ಮ. ನಿಜನೆ ಕಣ, ನಾನೇ ಕೊಂದಿದ್ದು ನಾನೇ ಕೊಂದಿದ್ದು ನಾನೇ ಕೊಂದಿದ್ದು. ಅಂತ ಪರಿಸ್ಥಿತಿ ಏನಿತ್ತಮ್ಮ? ನನ್ನ ಸಮಾಜ ಸೇವಿಕೆ ಅಂತ ನನಗೆ ಗೊತ್ತು. ಸಮಾಜ ಸೇವೆ ಅಂತ ಹೋದ್ಮೇಲೆ ನಾಲ್ಕೈದು ಜನರ ಜೊತೆ ಬೆರೀಲೇಬೇಕಾಗುತ್ತೆ. ಮೊದಲೇ ನಿಮ್ಮಪ್ಪ ಚೆನ್ನಾಗೇ ಇದ್ರು, ಇದ್ದಕ್ಕಿದ್ದ ಹಾಗೆ ಶೀಲದ ಬಗ್ಗೆ ಅನುಮಾನ ಕೊಡಕ್ ಶುರು ಮಾಡಿದ್ರು. ನಿಮ್ ಜೊತೆ ಮಲಗಿದ್ದೆ ಏನ್ ಜೊತೆ ಮಲಗಿದ್ದೆ ಅಂತ ಬಂದು ಮಾತಾಡಿ ಎಲ್ಲ ಮಾಡ್ತಾ ಇದ್ರು. ಕೈಯೆಲ್ಲ ಹಾಗೆ ಹೊಡಿತಾ ಇದ್ರು. ಮೂರು ವರ್ಷದ ಮಗು ಇಂದು ನಾ ಇದ್ದಕ್ಕಿದ್ದ ಹಾಗೆ ಸೀಮೆಯಲ್ಲೇ ಡಬ್ಬಿ ತಗೊಂಡು ಬಂದಿದ್ದೆ. ಆ ಕೊಲೆಪಾತಕಿ ಬಗ್ಗೆ ನನ್ನನ್ನೇನು ಕೇಳಬೇಡಮ್ಮ. ಆ ಶೀಲ್ಗೆಟ್ಟ ಹೆಂಗಸ್ಗೂ ನಮಗೂ ಯಾವ ತರ ಸಂಬಂಧವೂ ಇಲ್ಲ. ಗಂಡನ್ನೇ ಕೊಲೆ ಮಾಡ್ರು ಅವಳು, ಎಷ್ಟೊಂದು ಜನರ ಪ್ರಾಣ ತೆಗೆದಿದ್ದಾಳೋ, ಎಷ್ಟೊಂದು ಜನರ ಮನೆ ಹಾಳು ಮಾಡಿದಾಳೋ. ಎಂಥೆಂಥ ಒಳ್ಳೆಯವ್ರನ್ನೆಲ್ಲ ಬೇಗ ಕರೆಸ್ಕೊಳ್ಳೋ ಆ ದೇವರು ಇಂಥ ಪಾಪಿಗಳನ್ನ ಬದುಕ್ಸೇ ಇರ್ತಾನೆ. ಪ್ರಪಂಚ ನಾಶವಾಗಬೇಕಲ್ಲ. ಪ್ರಶ್ನೆ ನೋಡಮ್ಮ, ನೀನು ಪ್ರಶ್ನೆ ಕೇಳಿ ಕೇಳಿ ನನ್ನ ಬೇಜಾರು ಮಾಡಬೇಡ. ಆಕೆ ಬಗ್ಗೆ ಮಾತಾಡೋದೆ ಮಹಾಪಾಪ ಮಹಾಪಾಪ ಮಹಾಪಾಪ. ಇಷ್ಟು ಸಾಕು ಬಿಡಿ ಸರ್, ಇದರಿಂದ ಎಷ್ಟೋ ಪೇಜ್ಗಳು ತುಂಬಿಸಬಹುದು. ಶೀಲಗೆಟ್ಟ ಪತ್ನಿಯಿಂದ ಪತಿಯ ಕೊಲೆ, ಮರಮಾಚಲು ಪತ್ರಕರ್ತನ ಯತ್ನ. ಯಾಕೆ ಹಂಚ್ಕೋತೀರಾ ಮಿಸ್ಟರ್ ಶೌರಿ? ಸತ್ಯನ ಎದುರಿಸೋದು ಅಷ್ಟೊಂದು ಕಷ್ಟನಾ? ಇದು ಸತ್ಯ ಅಲ್ಲ, ಟೋಟಲಿ ಫಾಲ್ಸ್. ನೀವೇ ಕಟ್ಟಿದ ಕತೆ. ಗುಡ್, ನಿಮ್ದು ಮಾತ್ರ ಟ್ರೂ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ಅಲ್ವಾ? ಮಿಸ್ಟರ್ ಶೌರಿ, ನೀವು ಇನ್ನೊಬ್ಬರ ಬಗ್ಗೆ ಬರೆದಾಗ ಅವ್ರಿಗೂ ಹೀಗೆ ಆಗುತ್ತೆ ಗೊತ್ತಾ? ನಾನ್ ಹೀಗೆಲ್ಲ ಕತೆ ಕಟ್ಟಿ ಯಾವ ರಿಪೋರ್ಟನ್ನು ಬರ್ದಿಲ್ಲ. ಪೂರ್ತಿ ಸತ್ಯಾಸತ್ಯ ತಿಳಿಯೋವರೆಗೂ, ಅದಕ್ಕೆ ಸಮರ್ಥವಾದ ಆಧಾರ ಸಿಗೋವರೆಗೂ ಯಾರ ಬಗ್ಗೆನು ಹಗುರು ಆಗಿ ಬರ್ದಿಲ್ಲ. ನಾನು ಅಷ್ಟೇ ಪೂರ್ತಿ ಸತ್ಯಾಸತ್ಯತೆ ತಿಳ್ಕೊಂಡೆ ಬರ್ತಿರೋ. ನಮ್ಮ ತಾಯಿ ಯಾವುದೋ ಹಳೆ ನೆನಪಲ್ಲಿ ಅರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಬರಬರಿಸಿದ್ದೇನೆ ಸಮಗ್ರ ತನಿಖಾ ವರದಿ ಅಂತ ಬರೆದು ಸತ್ಯನ ಕೊಲೆ ಮಾಡ್ತಿದ್ದೀರಾ. ಮಿಸ್ಟರ್ ಶೌರಿ, ಸತ್ಯಾನ್ವೇಷಣೆ ಮಾಡುವ ಶಕ್ತಿ ನಿಮಗೊಬ್ಬರಿಗೆ ಅಲ್ಲ ಇರೋದು, ಎಲ್ರಿಗೂ ಇರುತ್ತೆ. ನಾನು ಸಾಕಷ್ಟು ಕಷ್ಟಪಟ್ಟು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೇ ಬರ್ತಿರೋದು. ಚಿಕ್ಕಮಗಳೂರು ರಾವ್ ಬಹದ್ದೂರ್ ಸ್ಟೇಟ್ಮೆಂಟ್ ಕೇಳ್ತೀರಾ? ಗೊತ್ತಾಯ್ತಾ?
this Purnima also can do something. ಏನಂತಮ್ಮ ಒಂದು ದೌರ್ಜಾಟ? ಇನ್ನೊಬ್ರು ಮಾಡಿದ ಕೊಲೆನ ರಂಗರಂಗಾಗ್ ಬರೀತೀರಾ? ಈಗ ತನ್ನ ಸ್ವಂತ ತಾಯಿ ಮಾಡಿರೋ ಕೊಲೆ ವಿಷಯನ ನಾನು ಬಯಲು ಮಾಡದ್ನಲ್ಲ, ಕಿರ್ಚಾರ್ದೆ ಇನ್ನೇನ್ ಮಾಡ್ತಾನೆ? ಹಲೋ ಪೂರ್ಣಿಮಾ ಹಿಯೋ. ಕಂಗ್ರಾಚುಲೇಷನ್ ಪೂರ್ಣಿಮಾ ಅವರೇ. ಏನ್ರಿ ನಿಮ್ ಕೊಲ್ಲಿಗ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದೀರಲ್ಲ, ಮಾರ್ವಲಸ್ ರಿಪೋರ್ಟ್. ಥ್ಯಾಂಕ್ ಯು ಸರ್. ಅದು ಭಾರಿ ಇದ್ದೀರಮ್ಮ ನೀವು ಪತ್ರಕರ್ತರು, ಯಾರನ್ನು ಬಿಡೋರಲ್ಲ. ಅದ್ ನಿಮ್ ಡ್ಯೂಟಿ ಅಲ್ವಾ ಸರ್? ಖಂಡಿತ. ಅಂದ್ಹಾಗೆ ಈ ರೀತಿ ರಿಪೋರ್ಟ್ ಬರೆಯೋರಿಗೆ ತುಂಬಾ ಎನಿಮಿಸ್ ಇರ್ತಾರೆ. ನೀವ್ ಯಾವ್ದಕ್ಕೂ ಎದುರ್ಕೋಬೇಡಿ, ನಾವು ನಿಮ್ ಬೆಂಬಲಕ್ಕೆ ಇರ್ತೀವಿ. ಏನೇ ಹೆಲ್ಪ್ ಬೇಕಾದ್ರೂ ಒಂದ್ ಫೋನ್ ಹೊಡಿಲಿ ಸಾಕು, ವಿ ವಿಲ್ ಬಿ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಲ ಮಾತ್ರ ಈ ನನ್ನ ಮಗನ ಬಿಡಬಾರ್ದು, ಚೆನ್ನ ಬುದ್ಧಿ ಕಲಿಸಲೇಬೇಕು. ಒಂದು ಹೆಜ್ಜೆ ಮುಂದಿಟ್ರೆ ಸುಟ್ಟು ಬಿಡ್ತೀನಿ. ನನ್ನ ಮೊಮ್ಮಗಳ ಸ್ನೇಹ ಬೆಳೆಸಿ ನನ್ನ ಮನೆಗೆ ಬಂದಿದ್ದು ಅಲ್ಲದೆ ನಮ್ಮ ಎಸ್ಟೇಟ್ ನಲ್ಲಿ ಹೂತಿಟ್ಟಿದ್ದ ಅಸ್ಥಿ ಪಂಜರನ ಕದ್ದು ಈ ರಾವ್ ಬಹದ್ದೂರ್ ಮಾನ ಮರ್ಯಾದೆನ ಹರಾಜಾಕ ಕೊಟ್ಟಿದ್ದೀಯಾ? ನಡೆ ಋತಾ ದುಡುಕಬೇಡಿ. ನಮ್ಮ ತಾಯಿ ಮೇಲೆ ಶೀಲ್ಗೆಟ್ಟುವಂತ ನಿಂದನೆ ಒರೆಸಿ ಬಾಯಿ ಬಂದ ಮಾತಾಡಿದಿರಲ್ಲ, ನಮ್ಮ ತಾಯಿಗೂ ಎಸ್ಟೇಟ್ಗೂ ಏನ್ ಸಂಬಂಧ? ಆ ಮಾನಗೆಟ್ಟ ಹೆಂಗಸ್ಗೂ ನಮ್ಗೆ ಏನ್ ಸಂಬಂಧ ಇರುತ್ತೆ? ಹೊಳೆ ಆಚೆ. ಹಾಗಾದ್ರೆ ಆ ಹೆಣನ ಮನೆಯಲ್ಲಿ ಯಾಕೆ ಹೂತಿಟ್ಟಿದ್ರಿ? ಆ ಮನೆ ಹತ್ರ ಯಾರು ಹೋಗ್ಬೇಡಿ ಅಂತ ಯಾಕೆ ತಡೆ ಹಿಡಿದ್ರಿ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಯಾವತ್ತೋ ನಡೆದು ಪ್ರಪಂಚನೇ ಮರ್ತು ಹೋಗಿರೋ ಘಟನೆನ ಮತ್ತೆ ಕೆಲಕ್ಕೆ ಕೇಳೋ ಅವಶ್ಯಕತೆ ನಿನಗೂ ಇಲ್ಲ, ಹೇಳೋ ಅಗತ್ಯ ನನಗೂ ಇಲ್ಲ. ಈ ಕೆಟ್ಟ ಕುತೂಹಲನ ಬಿಟ್ಟು ಅಸ್ಥಿ ಪಂಜರನ ಬಿಸಾಕಿ ನಿನ್ನ ಮರ್ಯಾದೆನ ಉಳಿಸ್ಕೊಂಡು ನಮ್ಮ ಮರ್ಯಾದೆನ ಉಳಿಸು. ನೋಡಿ, ನಾನು ಅಸ್ಥಿ ಪಂಜರ ಬಿಸಾಕಿದ ಮಾತ್ರಕ್ಕೆ ಈ ವಿಷಯ ಇಲ್ಲಿಯೇ ಮುಗಿದೋಗುತ್ತೆ ಅಂತ ತಿಳ್ಕೋಬೇಡಿ. ನೀವು ನನ್ನಿಂದ ಸತ್ಯಾನ ಮುಚ್ಚಿಡಬಹುದು, ಆದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ನಲ್ಲಿ ಬಾಯಿ ಬಿಡ್ಲೇಬೇಕಾಗುತ್ತೆ ಅನ್ನೋದನ್ನ ಮರಿಬೇಡಿ. ಈ ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತೋ ಪರಿಸ್ಥಿತಿ ಯಾರಿಗೂ ಬಂದು ಇಲ್ಲ, ಬರೋದೂ ಇಲ್ವೋ? ಈ ಕೇಸ್ನಿಂದ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ಬಂದಾಗ ನಾನು ನೋಡ್ತೀನಿ. ಈಗ ನೀನು ಇಲ್ಲಿಂದ ಹೋಗ್ತೀಯಾ ಇಲ್ವೋ? ಸಿದ್ಧ ರಾಮ ಅಂತ ತೊಂದರೆ ತಗೋಬೇಡಿ, ನಾನೇ ಇಲ್ಲಿಂದ ಹೋಗ್ತೀನಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನನ್ನ ತಾಯಿ ಮೇಲೆ ವೃತ ಆರೋಪ ಹೊರಿಸಿದ್ರೆ ನೀವು ಅದಕ್ಕೆ ಬೆಲೆ ತೆತ್ತೆತ್ತಿರ್ತೀರ. ಫ್ರೆಂಡ್ಸ್, ನಿಮಗೆಲ್ಲ ಪಾರ್ಟಿ ಕೊಡಿಸ್ತಿರೋ ಉದ್ದೇಶ ನಾಳೆ ನಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಿದ ಶೌರಿ ತಾಯಿನ ಅರೆಸ್ಟ್ ಮಾಡ್ತಿದ್ದಾರೆ. ನೀವೆಲ್ಲ ಮುಂಚೆನೆ ಅವನ ಮನೆ ಮುಂದೆ ಜಮಾಯಿಸಿ ಅವನ ತಾಯಿನ ಅರೆಸ್ಟ್ ಮಾಡೋ ಫೋಟೋಗಳನ್ನ ತೆಗೆದು ಅವನಿಗೆ ವಿಧ ವಿಧವಾದ ಪ್ರಶ್ನೆಗಳನ್ನ ಕೇಳಿ ಚುಚ್ಚಬೇಕು. ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಅವನ ಬಗ್ಗೆ ರಂಗು ರಂಗಾಗಿ ಬರೆದು ಅವನ ಮಾನವನ ಚಿಂದಿ ಮಾಡಬೇಕು. ಈ ಪಾರ್ಟಿ ಇಷ್ಟಕ್ಕೆ ಮುಗಿಯಲ್ಲ, ಅವನ ಮಾನ ಹರಾಜಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಪಾರ್ಟಿ ಇರುತ್ತೆ. Yeah.
ಮಿಸ್ಟರ್ ಶೌರಿ ವಾರಂಟ್.
ಹಗರಣನ ಹೊರಗಡೆ ಹಾಕು. ನಿಮಗೆ ನಿಮ್ಮ ಮನೆಯಲ್ಲೇ ಒಬ್ಬ ಕೊಲೆಗಾರ್ತಿ ಇದ್ದಿದ್ದರ ಬಗ್ಗೆ ಏನನ್ಸುತ್ತೆ? ಆರೋಪಿಗೂ ಅಪರಾಧಿಗೂ ವ್ಯತ್ಯಾಸ ಗೊತ್ತಿಲ್ಲದಿರ ನಿಮ್ಮಂತವರೆಲ್ಲ ಯಾಕ್ರಿ ಜರ್ನಲಿಸಂ ಬರ್ತೀರ? ಶೌರಿ ಮೈಂಡ್ ಯುವರ್ ಟಂಗ್. ಯೂ ಮೈಂಡ್ ಯುವರ್ ಟಂಗ್. ಕೊಲೆಗಾರ್ತಿ ಅಂತ ಕರೆಯೋದು ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ, ಅದಕ್ಕೆ ಮುಂಚೆ ಆರೋಪಿ ಅಷ್ಟೇ ಆಗಿರ್ತಾರೆ. ನೀವು ನಿಮ್ಮ ಪತ್ರಿಕೆ ಇನ್ಫ್ಲುಯೆನ್ಸ್ ನಿಂದ ನಿಮ್ಮ ತಾಯಿನ ಕೋರ್ಟ್ನಲ್ಲಿ ಅಪರಾಧ ಇರಿಸಬಹುದು, ಆದ್ರೆ ಆಕೆ ಕೊಲೆ ಮಾಡಿರೋ ಸತ್ಯ ತಾನೆ? ಮಿಸ್ಟರ್, ನೀವು ಮಾತಾಡ್ತಾ ಇರೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಜ್ಞಾಪಕ ಇದ್ರೆ ಒಳ್ಳೇದು. ಒಬ್ಬ ಕೊಲೆಗಾರ್ತಿ ಮಗನಿಂದ ನಾವೇನ್ ಪಾಠ ಕಲಿಬೇಕಾಗಿಲ್ಲ ಬಿಡಿ. ನೀವು ಸುಮ್ಮನೆ ಇರಿ ಮಿಸ್ಟರ್ ಶೌರಿ. ಪೂರ್ಣಿಮಾರ್ ಸರಿಯಾದ ಸಮಯಕ್ಕೆ ಮನೆಗೆ ಬರ್ದಿದ್ರೆ ಇಷ್ಟು ವರ್ಷ ಕೊಲೆ ಮುಚ್ಚಿದಾಗ ಮುಚ್ಚಿಡ್ತಿದ್ರ? ಎಕ್ಸ್ಕ್ಯೂಸ್ ಮೀ, ನಿಮ್ ತಾಯಿ ಒಬ್ಬರೇ ಕೊಲೆ ಮಾಡಿದ್ರು ಅಥವಾ ಜೊತೆಲಿ ಯಾರಾದ್ರೂ ಇದ್ದಾರೆ? ಕೊಲೆ ಮಾಡಿರೋ ಇಷ್ಟು ವರ್ಷ ರಕ್ಷಿಸಿರ್ಬೇಕಾದ್ರೆ ಇದರಿಂದ ಯಾರು ದೊಡ್ಡ ಬರಿಸಿ ಇರ್ಲೇಬೇಕು. ಅವ್ರು ಯಾರು ಅಂತ ಡಿಸ್ಕ್ಲೋಸಸ್ ಮಾಡ್ತೀರಾ? ನೋಡಿ, ನಮ್ ತಾಯಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಹೊತ್ತಿಗೆ ನಾನು ಅಲ್ಲಿ ಇರಬೇಕು. ಅಂದ್ರೆ ಈಗ ಉತ್ತರ ಕೊಡೋಲ್ಲ ಅಂತನ? ಪ್ರಶ್ನೆ ಕೇಳೋ ಜಾಗದಲ್ಲಿದ್ದೆ ನೀವು. ಉತ್ತರ ಕೊಡೋ ಜಾಗಕ್ಕೆ ಬಂದ ತಕ್ಷಣ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮರ್ತೋಯ್ತಾ? ಖಂಡಿತ ಇಲ್ಲ. ನಿಮಗೆಲ್ಲ ಅದರಲ್ಲೂ ನಿಮಗೆ ಸರಿಯಾದ ಉತ್ತರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಪ್ರೆಸ್ ಮೀಟ್ ಕರೆದು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಈಗ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಗಂಡನ್ ನೆಟ್ಟ ಕೊಲೆ ಮಾಡೋದು ಅಂದ್ರೆ ಹಾರಿಬಲ್ಲಪ್ಪ. ಅದೆಲ್ಲ ಆಮೇಲೆ ಮೊದಲು ಕೋರ್ಟ್ ಹೋಗ್ಬೇಕು. ಯುವರ್ ಆನರ್, ಈಕೆಯ ಹೇಳಿಕೆಯಿಂದ ಅಷ್ಟೇ ಈಕೆ ಅಪರಾಧಿ ಅನ್ನೋ ತೀರ್ಮಾನಕ್ಕೆ ಬರಬಾರದು ಅಂತ ನ್ಯಾಯಾಲಯದಲ್ಲಿ ನಾನು ಕೇಳ್ಕೋತೀನಿ. ಈಕೆ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಹಾಗೆ ಹೇಳ್ತಾ ಇದ್ದಾರೆ. ಈ ಕೇಸನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಬೇಕಾದಷ್ಟು ಸಂದೇಹಗಳು ಬರುತ್ತವೆ. ಪತ್ರಕರ್ತ ಶೌರ್ಯವರ ಕುತೂಹಲ ಪ್ರವೃತ್ತಿಯಿಂದ ಅಷ್ಟೇ ಈ ಕೇಸ್ ಹೊರಗಡೆ ಬಂದಿದೆ. ಇಲ್ದೆ ಇದ್ದಿದ್ರೆ ಬರ್ತಾ ಇರಲಿಲ್ಲ. ಈಕೆನೇ ನಿಜವಾದ ಅಪರಾಧಿ ಆಗಿದ್ದಿದ್ರೆ ಚಿಕ್ಕಮಗಳೂರಿನ ಶ್ರೀ ರಾಘಬಹದ್ದೂರ್ ಅವರು ವಿಷಯನ ಯಾತಕ್ಕೆ ಮುಚ್ಚಿಡ್ತಾ ಇದ್ರು. ಅವ್ರು ಯಾಕೆ ಹೆಣ ಹೂತಿತ್ತ ಜಾಗಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಈಕೆನೇ ಅಪರಾಧಿ ಅಂತ ಗೊತ್ತಿದ್ರು ಪೊಲೀಸರು ಯಾತಕ್ಕೆ ವಿಷಯನ ತಿಳಿಸಲಿಲ್ಲ. ಈಕೆ ರಾಘಬಹದ್ದೂರ್ ಅವರ ನಿಜವಾದ ಸಂಬಂಧ ಏನು? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಆದ್ದರಿಂದ ನ್ಯಾಯಾಲಯ ಈ ಕೇಸನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಂತರ ತೀರ್ಪನ್ನು ಕೊಡಬೇಕು ಅಂತ ಕೇಳ್ಕೋತೀನಿ. 7 ದಿನಗಳವರೆಗೆ ಆರೋಪಿಯನ್ನು ನ್ಯಾಯಾಂಗ ಕಸ್ಟಡಿಯಲ್ಲಿರಿಸಿ ಶ್ರೀ ರಾವ್ ಬಹದ್ದೂರ್ ಅವರಿಗೆ ಸಮನ್ಸ್ ಜಾರಿಗೊಳಿಸುವಂತೆ ನ್ಯಾಯಾಲಯವು ಆದೇಶಿಸಿದೆ. ಯಾಕೆ ನಾನು ಹೀಗೆ ಮಾಡಿದೆ? ನೀವು ಮನಸ್ಸು ಮುಚ್ಚಿ ಮಾತಾಡ್ದೆ ನಾನು ಕೊಲೆಗಾರ್ತಿ ಕೊಲೆಗಾರ್ತಿ ಅಂತ ಅಷ್ಟೇ ಹೇಳಿದ್ರೆ ನಾನು ಸತ್ಯನ ಬಯಲು ಮಾಡೋದಾದ್ರೂ ಹೇಗೆ? ಈ ಅಪಪ್ರಚಾರನ ಅನಿಸೋದಾದ್ರೂ ಹೇಗೆ ಹೇಳಮ್ಮ? ಅಮ್ಮ ದಯವಿಟ್ಟು ಹೇಳಮ್ಮ, ನೀನು ಕೊಲೆ ಮಾಡಿದ್ದೆ ನಿಜ, ಆದ್ರೆ ರಾಘವದುರರು ಅವರ ಹಳೆ ಮನೆಯಲ್ಲಿ ಆ ಹೆಣ ಯಾಕೆ ಕೂತಿಟ್ಟಿದ್ರು? ಆ ವಿಷಯ ಯಾಕೆ ಮುಚ್ಚಿಟ್ಟಿದ್ರು? ರಾಘವದುರರು ನಮಗೂ ಏನನ್ನ ಸಂಬಂಧ? ನೋಡಿ, ಇದು ಎಂಕ್ವೈರಿ ಮಾಡೋ ಜಾಗ ಅಲ್ಲ. ಬೇಕಾದ್ರೆ ಪರ್ಮಿಷನ್ ತಗೊಂಡು ಜೈಲಲ್ಲಿ ಬಂದು ಮಾತಾಡಿ, ನಡೀರಿ. ನಿರ್ಮಲ, ಈಗ ನಮ್ಮ ತಾಯಿನ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾದ್ರೆ ನನಗೆ ನಿಮ್ಮ ಸಾಕಾರ ಅಗತ್ಯ. ನನಗೆ ನಮ್ಮ ತಾಯಿಗೂ ರಾಘವದುರ್ ಫ್ಯಾಮಿಲಿಗೂ ಏನ್ ಸಂಬಂಧ ಇತ್ತು ಅಂತ ಗೊತ್ತಾಗೋವರೆಗೂ ನನ್ನ ನಿನ್ನ ಸಂಬಂಧ ನಿಗೂಢವಾಗೇ ಇರುತ್ತೆ. ನೀನು ರಾಘವದುರ್ ಮೊಮ್ಮಗಳು, ನಮ್ಮ ತಂದೆ ಶವ ನನ್ನ ತಾತನ ಎಸ್ಟೇಟಲ್ಲಿ ಸಿಕ್ಕಿದೆ ಅಂದಮೇಲೆ ನಮ್ಮ ತಂದೆಗೂ ರಾಘವದುರ್ಗೂ ಸಂಬಂಧ ಇದೆ ಅಂತ ಆಯ್ತು. ನನ್ನ ತಂದೆ ನಿಮ್ಮ ಎಸ್ಟೇಟಲ್ಲಿ ಕೆಲಸಗಾರನು ಅಥವಾ ಸಂಬಂಧಿ ಆಗಿದ್ದು ಅಂತ ಗೊತ್ತಾಗಲೇಬೇಕು. ನಿಮಗೆ ನಿಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ವಾ? ನಿಮ್ಮ ತಾತ ನಿಮಗೆ ನಿಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಸತ್ತೋದ್ರು ಅಂತ ಅಷ್ಟೇ ಹೇಳಿದ್ದಾರೆ ಹೊರತು ಅವ್ರ ಫೋಟೋ ಕೂಡ ನಿಮಗೆ ತೋರಿಸಲಿಲ್ಲ. ಎಲ್ಲ ನಿಗೂಢವಾಗಿದೆ. ನೀವು ನಿಮ್ಮ ತಾತ ಹತ್ರ ಮಾತಾಡಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಪಡೆಯಲೇಬೇಕು. ನಿಮ್ಮ ತಾತನಿಗೆ
ಪ್ರೀತಿ. ನಾನು ಕೇಳಿದ್ರೆ ಇಲ್ಲಿ ಅವ್ರು ಹೇಳೇ ಹೇಳ್ತಾರೆ. ಬನ್ನಿ ಈಗ ಹೋಗೋಣ. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್. ಸರ್, ರಾಘವೇಂದ್ರ ಸ್ಟೇಟ್ ಇಂದ ಮಾತಾಡೋದು. ಇಲ್ಲಿ ರಾಘವೇಂದ್ರ ಅವರು ಅಸಹಜವಾಗಿ ಸತ್ತಿದ್ದಾರೆ ಸರ್. ಗೃಹಮಂತ್ರಿ ಜಗದೀಶ್ ಅವ್ರ ಪ್ರಕರಣನ ಎಕ್ಸ್ಪೋಸ್ ಮಾಡಿ ಅವರು ಅಧಿಕಾರದಿಂದ ಕೆಳಗಿಳಿಯೋ ಹಾಗೆ ಮಾಡಿದ್ದು ಶೌರಿ ತಾನೆ? ಹೌದು ಸರ್. ರಿಪೋರ್ಟ್ ಬರ್ಕೊಳ್ರಿ. ನನ್ನ ಜೀವಮಾನದಲ್ಲಿ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಟಲು ಹತ್ತಬಾರದೆಂದಿದ್ದೆ. ಆದರೆ ಈಗ ನನಗೆ ಕಟಕಟೆಯಲ್ಲಿ ನಿಲ್ಲಲೇಬೇಕಾದ ಪರಿಸ್ಥಿತಿ ಬಂತು. ನನ್ನ ವಂಶದ ಗೌರವವನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿದ್ದ ನಾನು ಈಗ ಅವಮಾನ ಅನುಭವಿಸಲೇಬೇಕಾಗಿ ಬಂದದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಕಾನ್ಸ್ಟೇಬಲ್, ಬಾಡಿ ನಾವು ಪೋಸ್ಟ್ ಮಾಡಮ್ ಕಳಿಸಿ. ರೇ, ನೀವು ಇವ್ರ ಸ್ಟೇಟ್ಮೆಂಟ್ ಬರ್ಕೊಳ್ರಿ, ಹಾಗೆ ಇವ್ರ ಫಿಂಗರ್ ಪ್ರಿಂಟ್ಸು ತಗೊಳ್ಳಿ. ಇಂತಹ ಸಮಯದಲ್ಲಿ ಮೃತಕ್ಕೆ ಕಾದು ಏನು ಬಂದರೂ ಧೈರ್ಯ ಎದುರಿಸೋಣ. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್. ನಾನ್ರಿ ಸಿ ಎಂ ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಆ ಪತ್ರಕರ್ತನ ತಾಯಿ ವಿಷಯದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಾಗಿದ್ದ ರಾವ್ ಬಹದ್ದೂರ್ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ? ಹೌದು ಸರ್. ಅದನ್ನ ಕೊಲೆ ಅಂತನಿಸಿ ಸಾಕ್ಷಿ ಮುಚ್ಚಾಕ್ಬಿಟ್ಟು ಶೌರಿನೇ ಕೊಲೆ ಮಾಡ್ದ ಅಂತ ಕೇಸ್ ತಿರುಗಿಸೋದಕ್ಕಾಗತ್ತೇನ್ರಿ? ಸರಿ ಸರ್,
ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಹೆಣನು ಮುಟ್ಟಿಲ್ಲ, ರಿವಾಲ್ವರ್ನೂ ಮುಟ್ಟಿಲ್ಲ. ಮುಟ್ಟಿದ್ದಿದ್ರೆ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದ ಗುತ್ತಿಂಚಿ ಶೌರ್ಯದ ಫಿಂಗರ್ ಪ್ರಿಂಟು ಅಂತ ಅನ್ನಿಸ್ರೆ, ಅವನು ಈ ಹಗಳರಿಂದ ಹೊರಗೆ ಬಂದು ಮತ್ತೆ ಜರ್ನಲಿಸಂ ಶುರು ಮಾಡ್ದ ಅಂದ್ರೆ ನಾವ್ಯಾರು ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ಏನಾದ್ರೂ ಮಾಡಿ ಈಗಲೇ ಮುಕ್ತಾಯ ಮಾಡ್ಬಿಡ್ಬೇಕು. ತಾಯಿ ಒಂದು ಕೇಸಲ್ಲಿ, ಮಗ ಒಂದು ಕೇಸಲ್ಲಿ ಹಂಬಿ ಅನಿಸ್ತಾ ಬಿದ್ದಿರ್ಬೇಕು. ಅದು ಬಹಳ ಕಷ್ಟ ಸರ್. ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಮಹಾನ್ ದೇಶಪ್ರೇಮಿ ಸರ್. ಸರ್ ನೋಡಿ, ಈ ಮನೆಯಲ್ಲಿ ನಡೆಯೋ ಒಂದೊಂದು ಘಟನೆಯೂ ನಿಗೂಢವಾಗಿದೆ. ನೀವೆಲ್ಲ ಈ ಮನೆ ಕೆಲಸದ ಮೇಲೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನೀವು ಸತ್ಯನ ಮುಚ್ಚಿಡೋದ್ರಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ನೀವು ಸತ್ಯನ ಹೇಳೋದ್ರಿಂದ ನಿಮ್ಮ ಯಜಮಾನಿ ನಿರ್ಮಲಮ್ಮ ಅವ್ರಿಗೆ ಒಳ್ಳೇದಾಗುತ್ತೆ. ಮೃತಾ ಜೈಲಲ್ಲಿ ಕೊಳಿತಾ ಇರೋ ಹೆಂಗಸಿಗೆ ಹೊರಗೆ ಬರೋದು ಸಹಾಯ ಮಾಡಿದಾಗುತ್ತೆ. ಆ ಹಾಳ ಮನೆಯಲ್ಲಿ ಹೆಣನ ಯಾಕೆ ಓದಿಟ್ಟಿತ್ತು? ಅಲ್ಲಿ ಯಾರು ಹೋಗ್ಬಾರ್ದಂತ ಯಾಕೆ ತರದು? ಆ ಹೆಣಕ್ಕೂ ರಾವ್ ಬೌದ್ರವ್ರಿಗೂ ಏನ್ ಸಂಬಂಧ ಹೇಳಿ, ತಿಳಿಟ್ಟು ಹೇಳಿ. ನಮ್ಗೇನು ಗೊತ್ತಿಲ್ಲ ಸರ್, ಈ ಮನೆಯಲ್ಲಿ ಹಳೆ ತಲೆ ಅನ್ನೋರು ಒಬ್ರು ಇಲ್ಲ ಸರ್. ಕೆಲಸಗಾರ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬಿಡ್ತಾರೆ. ನಾವೆಲ್ಲ ಹೊಸಬ್ರು ಸರ್. ಯಾರನ್ನೇ ಕೆಲಸಕ್ಕೆ ತಗೋಬೇಕಾದ್ರೂ ಆ ಹಳೆ ಮನೆ ಹತ್ರ ಮಾತ್ರ ಯಾರು ಹೋಗ್ಬಿಡಿ ಅಂತ ಯಜಮಾನ್ರು ಹೇಳ್ತಿದ್ರು ಸರ್. ಯಜಮಾನ್ರೇ ಹೇಳಿದ್ಮೇಲೆ ಅವ್ರ ಮಾತು ನಾವ್ಯಾಕೆ ನೀಡುವಂತ ನಾವ್ಯಾರಲ್ಲಿ ಹೋಗ್ತಿರ್ಲಿಲ್ಲ ಸರ್. ನಮ್ ತಾತ ಸತ್ತಿದೆ ಸರ್, ನೀವ್ ಯಾರು ಯಾಕೆ ಊರಲ್ಲಿರ್ಲಿಲ್ಲ? ಬೇಕಾದ್ರೆ ನಿಮ್ ಊರಿಗೆ ಹೋಗ್ ಬನ್ನಿ ಅಂತ ಕೈ ತುಂಬಾ ಹಣ ಕೊಟ್ಟು ಕಳ್ಸಿದ್ರು, ಹೋಗಿದ್ವಿ. ಅಂದ್ಮಲ ಊರಿಗೆಲ್ಲ ಕೇಳಿ ಏನು ಪ್ರಯೋಜನ ಇಲ್ಲ. ಈ ಮನೇಲಿ ಒಂದು ಫ್ಯಾಮಿಲಿ ಫೋಟೋನೂ ಇಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ಏನಾದ್ರೂ ಹೆಲ್ಪ್ ಆಗ್ತಿತ್ತು. ನಿಮ್ಗೆ ನಿಮ್ ತಂದೆ ತಾಯಿ ಫೋಟೋ ಕೂಡ ತೋರಿಸಿಲ್ಲ. ನಮ್ ತಾತ ಬೇಕು ಅಂತೇನಾದ್ರು ಅದು ಮುಟ್ಟಿಟ್ಟಿರ್ಬೋದಾ? ಯು ಆರ್ ರೈಟ್, ಇರ್ಬೋದು. ಬಾ ಹುಡ್ಕೋಣ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಸೀದಾ ಪೂರ್ಣಿಮಾ ಮನೆಗೆ ಹೋಗಿ ಸಿಕ್ ಸಿಕ್ಕಿದ್ದನ್ನೆಲ್ಲ ಹೊಡೆದಾಕಿ ಸಿಕ್ ಸಿಕ್ಕದವ್ರನ್ನೆಲ್ಲ ಚಚ್ಚಾಕಿ ಬರಬೇಕು. ಶೌರಿ ತಾಯಿ ಮೇಲೆ ಪೇಪರ್ಲಿ ಬರೆದಿದ್ದಕ್ಕೆ ಶೌರಿ ಗೂಂಡಾಗಳನ್ನ ಕಳಿಸಿ ಗಲಾಟೆ ಮಾಡ್ದ ಅನ್ನೋ ಭಾವನೆ ಅವಳಲ್ಲಿ ಬರಬೇಕು. ಗೊತ್ತಾಯ್ತಾ? ಆಯ್ತು ಸರ್. ಹೇಳಿದ್ದಕ್ಕಿಂತ ಸಖತ್ತಾಗ ಹೊರದಾಕಿದ್ವಿ. ಇದ್ರಲ್ಲಿ ಯಾರಾದ್ರೂ ಗೊತ್ತಿದ್ಯಾ ನೋಡು? ಸರ್, ಇಲ್ಲಿ ಯಾವ್ಯಾವ್ದು ಫೋಟೋಗಳಿವೆ ಸರ್? ಎಲ್ಲಿ? ಇನ್ನೂ ಇದೆ ಸರ್. ಕೊಡು. ಏಕೆ ನಂಗೆ ಗೊತ್ತು, ದೇವಸ್ಥಾನ ಹತ್ರ ತಪ್ಪಿ ಎತ್ತು ಈಕೆಗೂ
ರಾಘವೇಂದ್ರ ಫ್ಯಾಮಿಲಿಗೂ ಏನ್ ಸಂಬಂಧ ಇರ್ಬೋದು? ಬಹುಶಃ ಈಗ ಮೀಟ್ ಮಾಡಿದ್ರೆ ನಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗ್ಬೋದು. ಬಾ, ನಾವು ಈಗಿಂದ ಈಗಲೇ ಇಲ್ಲೂ ಹೋಗೋಣ. Under arrest. ಕಾರಣ? ಬೆಂಗಳೂರಿಂದ ಅರೆಸ್ಟ್ ವಾರೆಂಟ್ ಬಂದಿದೆ. ಪೂರ್ಣಿಮಾ ಅಣ್ಣನವರ ಮೇಲೆ ಹಲ್ಲೆ ಮಾಡೋದಕ್ಕೆ ನೀವು ಗೂಂಡಾಗಳನ್ನು ಕಳಿಸಿದ್ರಂತಲ್ಲ, ಅದಕ್ಕೆ ಎಸ್ ಸರ್. ಇದ್ರಲ್ಲೇನು ಮಾಡಿ, ನೀವು ಏನಾದರೂ ಹೇಳೋದಿದ್ರೆ ಕೋರ್ಟ್ನಲ್ಲಿ ಹೇಳಿ. ಈಗ ಸ್ಟೇಷನ್ ನಡಿ. ನೀವಾ? ನಾವೇ. ನಿನ್ನ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಇಲ್ಲಿ ಕರ್ಸ್ಕೋಬೇಕಾಯ್ತು. ನೀನ್ ಪತ್ರಿಕೆನಲ್ಲಿ ಬರೆದು ನಮ್ಮನ್ನ ರಾಜೀನಾಮೆ ಕೊಡಿಸ್ಬಿಟ್ರೆ ನಮ್ಮ ಪವರ್ ಎಲ್ಲೂ ಹೋಗಲ್ಲ ಮರಿ. ನಾವು ಅಧಿಕಾರದಲ್ಲಿದ್ರೂ ಪವರ್ಫುಲ್, ಅಧಿಕಾರ ಹೋದ್ರೂ ಪವರ್ಫುಲ್. ಇವತ್ತು ರಾಜೀನಾಮೆ ಕೊಡ್ತೀವಿ, ನಾಳೆ ಬರವಣಾಚರಣೆ ಸ್ವೀಕಾರ ಮಾಡ್ತೀವಿ. ಆ ಸತ್ಯ ಗೊತ್ತಿರೋದ್ರಿಂದಲೇ ನಮ್ಮ ಜೊತೆಲಿರ್ತಕ್ಕಂಥ ಎಲ್ರು ನಾವು ಹೇಳ್ದಂಗೆ ಕೇಳ್ತಿರೋದು. ಈಗಲೂ ನೋಡು, ಜನಗಳ ದೃಷ್ಟಿನಲ್ಲಿ ನಾವು ಅಧಿಕಾರನ ಕಳ್ಕೊಂಡಿದ್ದೀವಿ, ಆದ್ರೂ ನಿನ್ನ ಹೇಗೆ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡಿದ್ದೀವಿ? ಪೂರ್ಣಿಮಾ ಮನೆಗೆ ಗೂಂಡಾಗಳನ್ನ ಕಳಿಸಿ ನಿನ್ನ ಹೆಸರಿನಲ್ಲಿ ದಾಂಧಲೆ ಮಾಡಿದವರು ನಾವೇ. ಅವಳ ಕೈಲೇ ಕಂಪ್ಲೇಂಟ್ ಕೊಡಿಸಿ ನಿನ್ನ ಇಲ್ಲಿಗೆ ಬರುವಾಗ ಮಾಡಿದ್ದು ನಾವೇ. ಇವತ್ತು ಈ ಲ್ಯಾಕಪ್ನಲ್ಲಿ ನಿನ್ನ ಬೆಂಡತ್ತಿ ಲಾಠಿ ಬಿಡಿದ ರುಚಿ ತೋರಿಸಿ ನಿನ್ನ ಬರವಣಿಗೆಗೆ ಪೂರ್ತಿ ವಿರಾಮ ಹಾಕೋರು ನಾವೇ. ಈ ತರ ಬೆದರಿಕೆ ಎಲ್ಲ ನನ್ನ ಹತ್ರ ಬೇಡ. ಯಾವನೋ ಲುಚ್ಚ ಅತಿಕ್ರಮ ನಿಮ್ಮನ್ನು ಇಡೀ ತನಕ ಬಿಟ್ಟ ಅಂತ ಇದೇ ಅಧಿಕಾರ ಎಲ್ಲಾ ಕಡೆ ಎಲ್ಲಾ ದಿವಸ ನಡೆಯುತ್ತೆ ಅಂತ ಅನ್ಕೋಬೇಡಿ. ನಾಳೆ ನಾನು ಬೇರೆ ಮೇಲೆ ಬಿಡುಗಡೆ ಆಗಿ ಆಗ್ತೇನೆ. ಆಗಿ ಪತ್ರಕರ್ತರ ಪವರ್ ಏನು ಅಂತ ತೋರಿಸ್ತೇನೆ. ಪತ್ರಕರ್ತ ಪತ್ರಕರ್ತ ಏನಿ ಪವರ್? ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್. ಟುಡೇಸ್ ನ್ಯೂಸ್ ಪೇಪರ್ ಇಸ್ ಟುಮಾರೋಸ್ ವೇಸ್ಟ್ ಪೇಪರ್. ಆದ್ರೆ ಈ ಟುಡೇ ಟುಮಾರೋ ಮಧ್ಯದಲ್ಲಿರೋ 24 ಗಂಟೆ ಒಳಗೆ ನಿನ್ನಂತಟ ಎಷ್ಟೋ ಜನ ಮಂತ್ರಿಗಳ ವೇಸ್ಟ್ ಬಿನ್ ಹಾಕದ ಮೇಲೇನೆ ಈ ನ್ಯೂಸ್ ಪೇಪರ್ ವೇಸ್ಟ್ ಪೇಪರ್ ಆಗೋದನ್ನ ಸತ್ಯನ ಮರಿಬೇಡ. ಎಷ್ಟೆಷ್ಟೋ ಪತ್ರಿಕೆಗಳು ಏನೇನೋ ಬರೆದ್ರು, ಯಾವ ಮಂತ್ರಿಗಳದು ಏನು ಕಿತ್ಕೊಳ್ಳಕ್ಕಾಗಲಿಲ್ಲ. ಅದೇ ರೀತಿ ಪತ್ರಕರ್ತರನ್ನ ಅರೇಬಿ ಸಮುದ್ರಕ್ಕೆ ಸೀರಿ ಅಂತ ಹೇಳಿದ ಮಂತ್ರಿಗಳು ಪೇಪರ್ ನೋಡಿದ್ರು ಏನು ಕಿತ್ಕೊಳ್ಳಕ್ಕಾಗಿಲ್ಲ. ಏಯ್, ನಾವು ಮನಸ್ಸು ಮಾಡಿದ್ರೆ ನೀನು ಇಲ್ಲೇ ತಿಗಣೆ ತರ ವಸ್ಕಾಕಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ ಆತ್ಮಹತ್ಯೆ ಕೇಸು ಅಂತ ಮುಚ್ಚಾಕ್ಸ್ಬಿಡ್ತೇವೆ. ಆ ರೀತಿ ಮಾಡಿದ ಮಂತ್ರಿಗಳು ಎಂದೋ ಮೂಲೆ ಗುಂಪಾಗಿ ಮನೆ ಸೇರಿದ್ದಾಯ್ತು. ಧೈರ್ಯ ಇದ್ರೆ ನನ್ನ ಮೈ ಮುಟ್ಟಿ ನೋಡೋಣ. ನಮ್ಮ ಧೈರ್ಯಕ್ಕೆ ಸವಾಲಾಗ್ತೀಯ? ಪೊಲೀಸ್ ಲಾಕಪ್ ನಲ್ಲಿ ಪೊಲೀಸ್ ಅಲ್ಲದೆ ಇರೋ ವ್ಯಕ್ತಿಗೆ ನನ್ನ ಮೈಮುಟ್ಟ ಅಧಿಕಾರ ಇಲ್ಲ. ನೀವು ನನ್ನ ಮೈ ಮುಟ್ಟಿದ್ರಿ ಅಂದಮೇಲೆ ನಾನು ನಿಮ್ಮ ಮೂಳೆ ಮುರಿದೆ ಬಿಡಲ್ಲ. ಕೈಗೆ ಬೇಡಿನೂ ಹಾಕಿಲ್ಲ, ಹಗ್ಗನೂ ಹಾಕಿಲ್ಲ, ಹಂಗೆ ಒಳಗೆ ತಳ್ಬಿಟ್ಟಿದೀಯ. ನಮ್ಮನ್ನ ಎಷ್ಟು ಬೇಕೋ ಅಷ್ಟು ಹೊಡ್ಕೋ ಹೋಗಿ ಅಂತ ಕಳಿಸ್ಬಿಟ್ಟೆ. ನಾವು ಹೊಡಿಯಕ್ ಹೋದ್ರೆ ಏನ್ ಹೊಡ್ಕೊಳ್ಳೋದು? ಅವನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ಹೀಕುದ. ಮಾಜಿ ಮಂತ್ರಿಗಳ ಮೇಲೆ ಕೈ ಮಾಡ್ತೀಯ ನಾವು, ಎಷ್ಟೋ ಪೊಗರು ನಿನ್ಗೆ. ಬರೀ ಮಾಜಿ ಮಂತ್ರಿಗಳ ಮೇಲೇನೆ ಅಲ್ಲ, ಕಾನೂನು ಮೀರಿ ನಡೆದ್ರೆ ಕಾಕಿ ಹಾಕೊಂಡ್ರೆ ನಿಮ್ ಮೇಲೂ ಕೈ ಮಾಡ್ತೀನಿ. ಹೇ
ಇಲ್ಲಿಯೇ ಪೊಗರು ತೋರಿಸ್ತೀನೋ? ಹಗ್ಗ ಹಗ್ಗ ಅವನಿಗೆ ಸಿನಿಮಾದಲ್ಲಿ ಇನ್ನು ಮಾಡಬೇಕು ಏನ್ ನೋಡ್ತಾರೋ ಹಾಗೆ ಮಾಡೋ ಇನ್ನು ನನ್ನ ಮಾತಿಗೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾಳೆ ನಾನು ಬೇಲ್ ತಗೊಂಡು ಹೊರಗಡೆ ಬಂದ್ಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಪತ್ರಕರ್ತೆ ಪೂರ್ಣಿಮಾರವರ ಹತ್ಯೆ ಪ್ರಯತ್ನದ ಆರೋಪದ ಮೇಲೆ ಬಂಧಿಸಲಾದ ಪತ್ರಕರ್ತ ಶೌರ್ಯವರನ್ನು 5,000 ರೂಪಾಯಿಗಳ ವೈಯಕ್ತಿಕ ಬಾಂಡ್ ಹಾಗೂ ಅಷ್ಟೇ ಮೊತ್ತದ ಖಾತರಿಯಲ್ಲಿ ಒದಗಿಸಿದಲ್ಲಿ ನ್ಯಾಯಾಲಯವು ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಎಂದು ಆದೇಶಿಸಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸತ್ಯನ ಪ್ರೂವ್ ಮಾಡೇ ಮಾಡ್ತಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾಗಬೇಕಿತ್ತು. ಈ ಫೋಟೋದಲ್ಲಿ ಇರೋದು ನಿಮ್ಮ ತಾನೆ? ಈ ಫೋಟೋ ನಿಮಗೆ ಸಿಕ್ತು? ಚಿಕ್ಕಮಗಳೂರು ರಾಬೋದೂರ್ ಮನೆಯಲ್ಲಿ ಸಿಕ್ತು. ಈಕೆ ರಾಬೋದೂರ್ ಅವರ ಮಮ್ಮಗಳು. Thank you.
ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಸೋಲ ಬಿಡೋದಿಲ್ಲ. ಈಕೆ ಮಾನಸಿಕ ಕ್ಷೋಭೆಗೊಳಗಾಗಿ ತಾನೊಬ್ಬ ಕೊಲೆಗಾರ್ತಿ ಎಂದು ಹೇಳುತ್ತಿದ್ದಾರೆ ಎನ್ನುವ ನಮ್ಮ ವಾದಕ್ಕೆ ಇಂದು ಪುಷ್ಟಿ ಸಿಕ್ಕಿದೆ. ಗೌರವಾನ್ವಿತ ನ್ಯಾಯಪೀಠ ಅನುಮತಿ ಕೊಟ್ಟರೆ ಕೊಲೆಯನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿಯನ್ನು ಹಾಗೂ ನಿಜವಾದ ಅಪರಾಧಿಯನ್ನು ಇಲ್ಲಿ ಹಾಜರುಪಡಿಸಲಾಗುತ್ತೆ. ಎಸ್ ಪ್ರಸಿ ಆಶಾ ಆಶಾ ಅವರೇ, ನಿಮ್ಮ ಹೇಳಿಕೆ ಏನಿದೆ ಪೂರ್ತಿಯಾಗಿ ಹೇಳಿಬಿಡಿ. ನಾನು ಚಿಕ್ಕಮಗಳೂರು ಎಸ್ಟೇಟ್ ರಾಬೋದವರ ಮಗಳು. ಇವರು ಅವ್ರ ಸೊಸೆ. ನಾನು ಪ್ರತ್ಯಕ್ಷವಾಗಿ ಕಂಡ ಸಾಕ್ಷಿಯಲ್ಲಿ ಈ ಕೊಲೆ ಮಾಡಿದವರು ಇವರಲ್ಲ. ನಾನು ಮದುವಾದ ಒಂದು ವರ್ಷದಲ್ಲಿ ಒಂದು ಮಗುವಿನ ತಾಯಾಗಿ ಮದುವೆನೂ ಆಗಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಗಂಡನ್ನು ಕಳ್ಕೊಂಡು ನಾನು ಯಾವುದೇ ಗಂಡ ಹೆಂಡತಿ ನಗುನಗ್ತಾ ಸಂತೋಷವಾಗಿರೋದನ್ನ ನೋಡಿ ಸಹಿಸೋಕಾಗ್ತಾನಾದೆ. ಹೀಗಿರ್ಬೇಕಾದ್ರೆ ನನ್ನ ಕಣ್ಣು ಮುಂದೆನೆ ನಮ್ಮ ಅಣ್ಣ ಅತ್ತಿಗೆ ನಗುನಗ್ತಾ ಸಂತೋಷವಾಗಿರೋದು ನೋಡಿ ನನಗೆ ತಡೆಯೋಕಾಗ್ಲಿಲ್ಲ. ಅವರಿಬ್ರು ಕಿತ್ತಾಡಿ ಸಾಲಬೇಕು, ಅವರಿಬ್ರ ಮಧ್ಯೆ ವಿಷ ಇಡಬೇಕು ಅನ್ನೋ ಬಾಲ್ಯ ಬೆಳೀತು. ಈ ನನ್ನ ಮನಸ್ಸಿನ ಅಸಹನೆ ವಯಸ್ಸಿನ ಕಾಮನೆ ಎರಡನ್ನೂ ತೃಪ್ತಿಪಡಿಸಿದ್ದು ನಮ್ಮ ಎಸ್ಟೇಟ್ ಮ್ಯಾನೇಜರ್. ನಾವಿಬ್ರು ಸೇರಿ ನಮ್ಮ ಮನೆಯಲ್ಲಿರೋರೆಲ್ರಿಗೂ ನಮ್ಮ ಅತ್ತಿಗೆ ಶೀತ ಬಗ್ಗೆ ಸಂದೇಹ ಪರವಾಗಿ ದೃಶ್ಯಗಳನ್ನು ಸೃಷ್ಟಿ ಮಾಡಿದ್ವಿ. ಆಗೆಲ್ಲರೂ ಅವ್ರ ಶೀತ ಬಗ್ಗೆ ಸಂಶಯ ಪರೀಕ್ಷೆ ಮಾಡಿದ್ರು. ಹೀಗಿರ್ಬೇಕಾದ್ರೆ ಒಂದು ದಿನ ಮಂಗಳ ಮಂಗಳ ಅಣ್ಣ ಬಂದ್ಯಾ? ಬಾ. ಎಲ್ಲವಳು ಇನ್ನೆಲ್ಲಿ? ನೀನ್ ಆ ಕಡೆ ಹೋಗೋದ ತಡ, ಅವಳಿ ಕಡೆ ಶುರು ಮಾಡ್ಕೊಂಡ್ಬಿಡ್ತಾಳೆ ತನ್ ಚಾಡಿನ. ಹೇಗೋ ನೀನ್ವತ್ ಮನೆಗೆ ಬರಲ್ಲ ಅಂತ ಆಗ್ಲಿಕ್ಕೆ ಕರ್ಸ್ಕೊಂಡಿದ್ದಾಳೆ ನಿಂದಿಗಾರನ್ನ, ಹೋಗಿ ನೋಡು. ಆಶಾ ಬರಲಿ, ಜೀವಂತ ಸುಟ್ಟು ಬಿಡ್ತೀನಿ ಇವತ್ತು ಅವಳನ್ನ. ಅಯ್ಯೋ ವಿಷ ತಡಬೇಡ. ಹಲೋ ಸರ್. ಅದಕ್ಕೆ ಇವತ್ತಿನ ಜೀವಂತವಾಗಿ ಸುಟ್ಟು ಬಿಡ್ತೀನಿ. ಅಯ್ಯೋ ನೋಡ್ ಬನ್ನಿ, ಸುಟ್ಟು ಬಿಡ್ತೀನಿ.
ಒಂದೇ ಏಟಿಗೆ ಎರಡು ಹಕ್ಕಿನ ಹೇಳಿದೆ, ಅವನು ಸತತ್ತ, ಇವು ಜೈಲ್ ಹೋಗ್ತಾಳೆ. ಇನ್ನು ಈ ರಾಬಹದ್ರ ಆಸ್ತಿಗೆ ವಾರಸದಾರಳು ಅಂತ ಇರೋಳು ಇನ್ನೊಬ್ಳೆ. ನೀವು ನನ್ನ ಮಾತು ಕೇಳಿದ್ರೆ ವಿಧವೆ ಆಗಿರೋ ನಿನಗೆ ಲೈಫ್ ಕೊಡ್ತೀನಿ. ಇಡೀ ಆಸ್ತಿನ ನಾ ಇಬ್ಬರು ಅನುಭವಿಸ್ತಾ ರಾಜ ರಾಣಿ ಇದ್ದಾಗಿರ್ಬೋದು. ರಾಜಪ್ಪ, 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 ಯಾಕೋ ನನ್ ಬಿಟ್ಟು ನಾನೇನೋ ನಿನಗೆ ದಯ ಮಾಡಿದ್ದೆ. ಅಯ್ಯೋ ಪಾಪಿ ಮುಂಡೆ, ಈ ಮನೆಗೆ ಮಾರಿಯಾಗಿ ಬಂದು ನನ್ನ ಮಗನ ಬಲಿ ತಗೊಂಡ್ಬಿಟ್ಟಿಯಲ್ಲಿ ನಾನೇನೇ ನಿನಗೆ ಅನ್ಯಾಯ ಮಾಡಿದ್ದೆ, ನಾನೇನೇ ನಿನಗೆ ಮೋಸ ಮಾಡಿದ್ದೆ. ದೇವರೇ, ಈ ತಮ್ಮ ಮಗನ್ನು ಬಲಿ ತಗೊಂಡ್ಬಿಟ್ಟಿಯಲ್ಲಪ್ಪ. ರಾಜಪ್ಪ, ರಾಜಪ್ಪ, ಪೊಲೀಸ್ ಫೋನ್ ಮಾಡ್ತೀನಿ, ಒಂದು ಹೊರಗೆ ಬಿಡ. ಬೇಡ, ಈ ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಪೊಲೀಸ್ ಮೆಟ್ಲು ಹತ್ತಿಲ್ಲ, ಹತ್ತೋದು ಇಲ್ಲ. ಮಹೇಂದ್ರ, ನನಗೊಂದು ಉಪಕಾರ ಮಾಡ್ತೀಯಪ್ಪ. ಹೇಳಿ ಸರ್. ಹೇಳಣ, ನಮ್ಮ ಹಳೆ ಮನೇಲಿ ಹೂತು ಬಿಟ್ಟು ಈ ಪಾಪಿನ ಊರಿಂದ ಹೊರಗಟ್ಬಿಡು. ಸೊಸೆ ಸಿಟಿಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ಬಿಡಪ್ಪ. ಬಾಬೇಲೆ, ನೀವು ಮಾಡಿದ ಪಾಪಕ್ಕೆ ನಮಗೂ ಶಿಕ್ಷೆಗಾದಿತ್ತು. ನೀವು ಹೆಂಡತಿ ಯಾವಾಗ ಡೈವರ್ಸ್ ಮಾಡೋದು, ನಾನು ಯಾವಾಗ ರಾಜರೋಷ್ಮಿಗೆ ಎಲ್ಲರ ಮುಂದೆ ಬೇಡಿಯೋದು. ಸ್ವಲ್ಪ ತಾಳೆ, ನಿಮ್ಮ ಅಣ್ಣ ನೆಗೆದು ಬಿದ್ದ, ನಿಮ್ಮ ಮತ್ತೆ ಊರ್ ಬಿಟ್ಟು ಹಾಳಾಗೋದ್ಲು. ನಿಮ್ಮಪ್ಪ ಎಷ್ಟು ಬೇಗ ಹೊಟ್ಟಕ್ಕಂದ್ರೆ ಅಷ್ಟು ಬೇಗ ಈ ಸಂಪ್ರದಾಯಗಳನ್ನ ಕಿತ್ತೆಸ್ದು ರಾಜ ರೋಷವಾಗಿ ನಾ ಇಬ್ರು ರೊಮ್ಯಾನ್ಸ್ ಮಾಡಬಹುದು. ಮುಖ್ಯ ಬಾಯಿ, ಈ ಅಸಹ್ಯವಾದ ಬಾಯಿಂದ ನನ್ನನ್ನ ಅಪ್ಪ ಅಂತ ಕರಿಬೇಡ. ಈ ಒಡವೆ ಹಣ ಎಲ್ಲ ಎತ್ಕೊಂಡು ಈ ದರಿದ್ರ ಮುಖಾನ ನನಗೆ ತೋರಿಸಿದೆ, ಎಲ್ಲಾದ ಹಾಳಾಗಿ ಹೊಟ್ಟವು. ನಾನೇನೋ ನಿನಗೆ ದ್ರೋಹ ಮಾಡಿದ್ದೆ, ನನ್ನ ಮನೆ ಅನ್ನ ತಿಂದು ನನಗೆ ಅನ್ಯಾಯ ಮಾಡಿಬಿಟ್ಟಿಯಲ್ಲೋ ಪಾಪಿ. ಏ ರಾವ್ ಬಹದ್ದೂರ್ ವಂಶದಲ್ಲಿ ಇಂಥ ಹಲ್ಕ ಕೆಲಸ ಮಾಡಿದವ್ರಿಗೆ ಕ್ಷಮೆ ಅನ್ನೋದು ಇಲ್ವಿಲ್ಲ ಕಣೆ, ಇಲ್ವೇ ಇಲ್ಲ. ಸೋಸೆ, ನನಗಿದ್ದು ಒಬ್ಬನೇ ಒಂದು ಮಗನ ಸಾಯಿಸ್ಬಿಟ್ಲು. ಈ ರಾವ್ ಬಹದ್ದೂರ್ ವಂಶದ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡಕ್ ಹೊರಟಿದೆಯಲ್ಲ. ಇಲ್ಲ ಇಲ್ಲ, ಇದಕ್ಕೆ ನಾನು ಅವಕಾಶ ಕೊಡಲ್ಲ. ಹೌದು, ಮಾದನ ಇಲ್ಲಿಂದ ಹೊರಟನು. ತಿರುಗಿ ಅಪ್ಪ ಅಂತ ಸುಟ್ಟು ಬಿಡ್ತೀನಿ. ಹೋಗೆ, ಆ ಮಗುನಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ. ಮೊದಲೇ ಹೆಣ್ಣು ಮಗು, ಅದಕ್ಕೆ ನಿನ್ನ ಬುದ್ಧಿನೇ ಬಂದುಬಿಟ್ಟಿತ್ತು. ಬಿಟ್ಬಿಟ್ಟು ಹೋಗಿಲ್ಲಿ. ಮಗುನಲ್ಲಿ ಬಿಟ್ಟು ಇವನ್ ಜೊತೆ ಹೊರಟೆ, ಆದ್ರೆ ಇವನು ನನ್ನ ಕೇರ ಫುಟ್ಪಾತ್ ಮಾಡಿ ತನ್ನ ಹೆಂಡತಿ ಜೊತೆ ಸಿಟಿ ಸೇರ್ಕೊಂಡ. ಅನಾಥ್ಲಾದ್ ನಾನು ತಾರೆ ಕಾಣ್ದೆ,
ನನ್ನ ತಂದೆ ಮನೆಗೆ ಹೋಗಿ ಎಷ್ಟು ಅಳ ಹಚ್ಚಿದ್ರು ಅವ್ರು ನನ್ನ ಸೇರಿಸ್ಲಿಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲಿ ಅಂತ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯ್ತ ನನ್ನ ಚಿನ್ನ ಸಾಗಿಸ್ತಿದ್ದೆ. ಆಗಾಗ ದೇವಸ್ಥಾನದ ಪತಿ ಶೌರ್ಯವ್ರನ್ನ ನೋಡ್ತಿದ್ದೆ. ಇವರಿಂದ ನನ್ನ ಮಗಳು ಸಿಕ್ಕಿದ್ಲು. ಸತ್ಯ ಬಯಲಾಯ್ತು. Bring him to the box. ಆಶಾ ಅವರು ಇಷ್ಟೊತ್ತು ಹೇಳಿದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲ ಸತ್ಯ. ನ್ಯಾಯಾಲಯವು ತೀರ್ಪನ್ನು ನಾಳೆಗೆ ಕಾದಿರಿಸಿದೆ. ಇವತ್ ಜೈಲಿಗೆ ಹೊಸ ಬಂದಿರೋರು ಎಷ್ಟು ಜನ? ಜೈಲಿಂದ ಹೋಗ್ತಿರೋರು ಎಷ್ಟು ಜನ ರೀ? ಬಂದಿರೋರು ಮೂರ್ ಜನ ಸರ್, ಹೋಗ್ತಿರೋದು ಒಬ್ರೇ. ಯಾರ್ಯಾರಿ ಬಂದಿರೋದು? ಒಂದು ಚಿಕ್ಕಮಗಳೂರು ಮರ್ಡರ್ ಕೇಸು, ಒಂದು ಮಹದೇವಪುರ ಫೈರಿಂಗ್ ಕೇಸು, ಒಂದು ಸ್ಪೋರ್ಟ್ಸ್ ಗರ್ಲ್ ರೇಪಿಂಗ್ ಕೇಸು. ಅವ್ರಿಗೆಲ್ಲ ಜೈಲಿನ ಯೂನಿಫಾರ್ಮ್ ಕೊಟ್ಟಾಯ್ತಾ? ಹ್ಞೂ ಸರ್, ಆಗ್ಲೇ ಕೊಟ್ಟಿನಿ. ಹೇಗ್ಯಾಗ ನಂಬರ್ ಕೊಟ್ಟಿನಿ ಅಂತ ನೋಡಿ ಸರ್ ಅಲ್ಲಿ. 420 ಗುಡ್. ಈ 420 ನನ್ನ ಮಕ್ಕಳನ್ನೆಲ್ಲ ಒಳತಳ್ಬಿಡಿ. ಓಕೆ ಸರ್. ಆಮೇಲೆ ಆ ಜೈಲಿಂದ ಹೋಗ್ತಿರೋರು ಯಾರು ಅಂದ್ರಿ? ಅಮ್ಮ ನನ್ನ ಕ್ಷಮಸಿಮ್ಮ, ಕ್ಷಮಸಿ. ಪರವಾಗಿಲ್ಲ ಬಿಡಮ್ಮ, ನೀವು ಇಷ್ಟು ಮಾಡಿದೆ ಇದ್ದಿದ್ರೆ ನಮ್ಮ ಮನಸ್ಸಲ್ಲಿದ್ದ ಅಪರಾಧಿ ಪ್ರಜ್ಞೆ ಏನೇ ಇರಲಿಲ್ಲ. ಮತ್ತೆ ನನ್ನ ಮಗಳು ನನಗೆ ಸಿಕ್ತಾನೇ ಇರಲಿಲ್ಲ. ಇಷ್ಟು ದಿನ ಮಧ್ಯದ ಫ್ಯಾಮಿಲಿ ನಮ್ ಬರ್ತಾನೆ ಇರಲಿಲ್ಲ. ಏನು, ಎಲ್ಲಾರು ಸೇರ್ಕೊಂಡು ಅವಳು ಮಾಡಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಇದ್ದೀರಲ್ಲ? ಸುಳ್ಳು ನ್ಯೂಸ್ನ ನನ್ನ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ದಕ್ಕೆ ನಾನಿಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದರ ಅವಶ್ಯಕತೆ ಏನಿಲ್ಲ ಸರ್. ರೈಟರ್ಸ್ಗೆ ಸ್ವಾತಂತ್ರ್ಯ ಕೊಡಬೇಕಾಗಿರೋದು ಒಬ್ಬ ಎಡಿಟರ್ ಕರ್ತವ್ಯ. ಆ ಕೆಲಸ ನೀವು ಕರೆಕ್ಟಾಗೇ ಮಾಡಿದ್ದೀರ. ಆದ್ರೆ ಪೂರ್ಣಿಮಾ ಅಂತವರು ಲೇಖನಿ ಕತ್ತಿಗಿಂತಲೂ ಹರಿತ, ಸತ್ಯ. ಆದ್ರೆ ಲೇಖನಿನ ಕತ್ತಿ ತರ ಇನ್ನೊಬ್ರು ತಿಳಿಯೋದಕ್ಕೆ ಅಷ್ಟೇ ಉಪಯೋಗಿಸಬಾರ್ದಂತ ತಿಳ್ಕೊಂಡ್ರೆ ಸಾಕು. ಖಂಡಿತ ಇಲ್ಲ. ಇದುವರೆಗೂ ಬರೀ ಬೇರೆಯವ್ರನ್ನೇ ನಾನು ವಿಮರ್ಶೆ ಮಾಡ್ತಾ ಇದ್ದೆ, ಇನ್ಮೇಲೆ ಆತ್ಮವಿಮರ್ಶೆನೂ ಮಾಡ್ಕೋತೀನಿ. ಗುಡ್ ಗುಡ್. ಹಾ ಹಾ ಹಾ, ತಾಯಿ ಬಂಧನದಿಂದ ಬಿಡುಗಡೆಯಾದ ಈ ಸಂದರ್ಭದಲ್ಲಿ ಶೌರಿನ ಬಂಧನದೊಳಗೆ ತಳ್ಬಿಡೋಣ. ನನ್ನ ಬಂಧನನ ವಿವಾಹ ಬಂಧನಕ್ಕೆ ಅದಿಲ್ಲಿ ಮಾತಾಡೋದು ಬೇಡ, ಮನೆಗೆ ಹೋಗಿ ಮಾತಾಡ.